ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ ನಮ್ಮ ಕರ್ತನಾದಂತ ಯೇಸುಕ್ರಿಸ್ತನ ಮಧುರವಾದಂತ ನಾಮದಲ್ಲಿ CKF ನ್ಯೂ ಜನರೇಷನ್ ಸಭೆಯ ಭಾನುವಾರದ ಆರಾಧನೆ ಲೈವ್ ಸರ್ವಿಸ್ಗೆ ನಿಮ್ಮನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುವನಾಗಿದ್ದೇನೆ ನಾನು ನೆನೆಸುತ್ತೇನೆ ನೀವೆಲ್ಲರೂ ಸಿದ್ಧರಾಗಿದ್ದೀರಿ ನಿಮ್ಮ ಸತ್ಯವೇದಗಳನ್ನು ತೆಗೆದುಕೊಂಡಿದ್ದೀರಿ ಮತ್ತು ನೋಟ್ ಬುಕ್ ಪೆನ್ಗಳನ್ನು ತೆಗೆದುಕೊಂಡು ನಿಮ್ಮ ಮನೆಯ ಹಾಲಲ್ಲಿ ನೀವು ಬಂದಿದ್ದೀರಿ ಅಂತ ನಾನು ನೆನೆಸುತ್ತೇನೆ ಕರ್ತನಲ್ಲಿ ಪ್ರಿಯವಾದವರ ದೇವರ ಕೃಪೆಯಿಂದ ನಿಮ್ಮ ಮನೆ ದೇವರ ಆಲಯವಾಗಿದೆ ದೇವರ ಆಲಯಕ್ಕೆ ಯಾವ ರೀತಿಯಾಗಿ ಬರ್ತಾ ಇದ್ದೀರೋ ಅದೇ ರೀತಿಯಲ್ಲಿ ನಿಮ್ಮ ಮನೆಯನ್ನ ನೀವು ದೇವರ ಆಲಯವನ್ನಾಗಿ ಮಾಡಿಕೊಂಡು ಕರ್ತನನ್ನ ಸ್ತುತಿಸುವಂತದ್ದು ಬಹಳ ಬಹಳ ಪ್ರಾಮುಖ್ಯವಾಗಿರುತ್ತದೆ ಕರ್ತನಲ್ಲಿ ಪ್ರಿಯವಾದವರೇ ನಾವು ಬಹಳ ಚಿಕ್ಕವರಾಗಿರುವಂತ ದಿನಗಳಲ್ಲಿ ನನಗೆ ನೆನಪಿದೆ ಯಾರಾದರೂ ನಮ್ಮ ನೆಂಟರು ನಮ್ಮ ಮನೆಗೆ ಬಂದ್ರೆ ನಮಗೆ ಬಹಳ ಖುಷಿ ಆಗುತ್ತೆ ಯಾರಾದರೂ ನೆಂಟರು ಬಂದ್ರೆ ತುಂಬಾ ಖುಷಿ ಆಗುತ್ತೆ ಅವರೇನೋ ನಮ್ಮ ಮನೆ ಒಳಗಡೆ ಕಾಲ ಇಟ್ಟಿರದೇ ಇಲ್ಲ ಅಷ್ಟರೊಳಗೆ ನಾವು ಕೇಳ್ತೇವೆ ಯಾವಾಗ ಹೋಗ್ತೀರಾ ಅಂತ ಆಗ ನಮ್ಮ ತಾಯಿ ಭಯೋ ಏನು ಅವ್ರ ಮನೆ ಒಳಗಡೆ ಇನ್ನೂ ಬಂದೇ ಇಲ್ಲ ಆಗಲೇ ನೀವು ಯಾವಾಗ ಹೋಗ್ತಾ ಇದ್ದೀರಿ ಅಂತ ಕೇಳ್ತಾ ಇದ್ದೀರಿ ಅಂತ ಬೈತಾ ಇದ್ದೀವಿ ನಮ್ಗೇನಂದ್ರೆ ಅವ್ರು ಎಷ್ಟು ದಿನ ಇರ್ತಾರೋ ಅಷ್ಟು ದಿನ ನಮಗೆ ಖುಷಿ ಯಾಕಂದ್ರೆ ಅವ್ರು ಎಷ್ಟು ದಿನ ಇರ್ತಾರೋ ಅಷ್ಟು ದಿನ ಶಾಲೆ ಚಕ್ಕರ್ ರಜಾ ಘೋಷಿಸ್ತೇವೆ ಸೊ ಆದ್ದರಿಂದ ನೆಂಟರು ಬಂದ್ರೆ ನಮ್ಗೆ ರಜಾ ಸಿಗ್ತದೆ ಅಂತ ಹೇಳಿ ನಾವು ಚಿಕ್ಕವರಿರುವಾಗ ಯಾವಾಗ ಹೋಗ್ತೀರಾ ಅಂತ ಕೇಳ ಬಹಳ ದಿನ ಇದ್ದಷ್ಟು ನಮಗೆ ರಜೆ ಸಿಗ್ತಾ ಇತ್ತು ನಾವು ಹೋಗೋದಿಲ್ಲ ಅಂತ ಹಠ ಮಾಡಿದ್ರೆ ನಮ್ಮ ನೆಂಟರು ಹೇಳ್ತಾರೆ ಹೋಗ್ಲಿ ಬಿಡಮ್ಮ ಯಾಕೆ ತೊಂದರೆ ಕೊಡ್ತೀರ ಇವತ್ತೊಂದು ದಿವಸ ನಮ್ಮ ಜೊತೆ ಇರಲಿ ಅಂತ ಹೀಗೆ ನಾವು ಬಹಳ ಖುಷಿ ಪಡ್ತಾ ಇದ್ವಿ ಚಿಕ್ಕವರಿರುವಂಥ ದಿನಗಳಲ್ಲಿ ಮಾತ್ರವಲ್ಲ ನಾವು ಶಾಲೆಗೆ ಹೋದಾಗ ಶಾಲೆಯಲ್ಲಿ ಏನಾದರೂ ನಮ್ಮ ರಾಷ್ಟ್ರಧ್ವಜವನ್ನ ಅರ್ಧಕ್ಕೆ ಏರಿಸಿದ್ದಾರೆ ಅಂದ್ರೆ ಬಹಳ ಖುಷಿ ಆಗ್ಬಿಡು ಓಡಿ ಬರ್ತಾ ಇದೀವಿ ಮನೆಗೆ ಶಾಲೆಯಲ್ಲಿ ಇವತ್ತು ಯಾರೋ ಒಬ್ಬರು ಗಣ್ಯ ವ್ಯಕ್ತಿಗಳು ರಾಜಕೀಯ ವ್ಯಕ್ತಿಗಳು ನಮ್ಮ ದೇಶದ ಗಣ್ಯ ವ್ಯಕ್ತಿಗಳು ತೀರಿ ಹೋಗಿದ್ದಾರೆ ಸತ್ತೋಗಿದ್ದಾರೆ ಅವ್ರು ಸತ್ತೋದ್ರೆ ನಮ್ಗೆ ಖುಷಿ ಯಾಕಂತಂದ್ರೆ ನಮ್ಗೆ ಆ ದಿನ ಹಾಫ್ ಡೇ ರಜೆ ಸಿಗ್ತದೆ ಸೊ ಹೀಗಿರುವಾಗ ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ ಆ ದಿನಗಳಲ್ಲಿ ಯಾರಾದರೂ ಸತ್ತರೆ ನಮಗೆ ರಜಾ ಕೊಡ್ತಾ ಇದ್ರು ಆದರೆ ಈ ದಿನಗಳಲ್ಲಿ ನಾವು ಸಾಯಬಾರದು ಎಂಬುದಾಗಿ ಹೇಳಿ ರಜೆ ಕೊಡ್ತಾ ಇದ್ದಾರೆ ಹೀಗಿರುವಾಗ ನಾವು ಸಾಯಬಾರದು ನಾವು ದೇವರಿಗೋಸ್ಕರ ಏನು ಮಾಡಬೇಕಂತ ಕಾರ್ಯಗಳು ಅನೇಕ ಇರುವುದರಿಂದ ನಮಗೆ ರಜಾ ಕೊಟ್ಟಿದ್ದಾರೆ ಹೀಗಿರುವಾಗ ನಾವು ನಮ್ಮ ಮನೆಗಳಲ್ಲಿ ನಾವು ಸುರಕ್ಷಿತವಾಗಿರಬೇಕು ಹುಷಾರಾಗಿರಬೇಕು ಮಾತ್ರವಲ್ಲದೆ ನಾವು ದೇವರನ್ನ ಆಶ್ರಯಿಸಿಕೊಂಡವರಾಗಿ ದೇವರ ಸಾನ್ನಿಧ್ಯದಲ್ಲಿ ನಾವು ಸಮಯವನ್ನು ನಾವು ಕಳೆಯಬೇಕು ಪ್ರಾರ್ಥನೆಯಲ್ಲಿ ಆರಾಧನೆಯಲ್ಲಿ ಕುಟುಂಬ ಸಮೇತವಾಗಿ ಯು ಕ್ಯಾನ್ ಸ್ಪೆಂಡ್ ಅ ಪ್ರೇಷಸ್ ಟೈಮ್ ಇನ್ ಯುವರ್ ಲೈಫ್ ಇನ್ ದ ಪ್ರೆಸೆನ್ಸ್ ಆಫ್ ಗಾಡ್ ದೇವರ ವಾಕ್ಯ ಈ ರೀತಿಯಾಗಿ ಹೇಳ್ತದೆ ಕೀರ್ತನೆಗಳು 57:1 ಕೀರ್ತನೆ 57:1 ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಆಪತ್ತುಗಳು ಕಳೆದು ಹೋಗುವ ತನಕ ನಿನ್ನ ರೆಕ್ಕೆಗಳ ಮರೆಯನ್ನು ಆಶ್ರಯಿಸಿಕೊಳ್ಳುವೆ ಆಪತ್ತುಗಳು ಕಳೆದು ಹೋಗುವ ತನಕ ಎಲ್ಲಿಯ ತನಕ ಆಪತ್ತುಗಳು ಕಳೆದು ಹೋಗುವ ತನಕ ದೇವರೇ ನಾನು ನಿನ್ನ ರೆಕ್ಕೆಗಳ ಮರೆಯನ್ನ ಆಶ್ರಯಿಸಿಕೊಳ್ಳುತ್ತೇನೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ ಪರಾತ್ಮನ ಮೊರೆ ಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ ಹೀಗಿರುವಾಗ ದೇವರ ಮಕ್ಕಳಾದಂತ ನಾವು ಆಪತ್ತುಗಳು ಕಳೆದು ಹೋಗುವವರೆಗೂ ದೇವರ ರೆಕ್ಕೆಗಳ ಮರೆಯನ್ನ ಆಶ್ರಯಿಸಿಕೊಳ್ಳಬೇಕು ಆ ರೆಕ್ಕೆಗಳ ಮರೆಯಲ್ಲಿರುವಂತಹ ಆ ಒಂದು ಆತ್ಮಿಕವಾದಂತ ಬಿಸಿ ಆತ್ಮಿಕವಾದಂತ ಶಾಖ ಆತ್ಮಿಕವಾದಂತ ಅನುಭವದಲ್ಲಿ ಈ ದಿನಗಳನ್ನು ನಾವು ಕಳೆಯಬೇಕೆಂಬುದಾಗಿ ದೇವರು ಸದಾವಕಾಶವನ್ನು ಕೊಟ್ಟಿದ್ದಾರೆ ದೇವರ ನಾಮ ಸ್ತೋತ್ರ ಈ ಸಮಯದಲ್ಲಿ ಕೆಲವು ಹಾಡುಗಳನ್ನು ಹಾಡಿ ದೇವರ ನಾಮವನ್ನು ನಾವು ಘನಪಡಿಸೋಣ ನಾವು ನಂಬಿರುವಂತಹ ದೇವರು ಸರ್ವಶಕ್ತನಾದಂತಹ ದೇವರು ಆತನ ಹೊರತು ಈ ಲೋಕದಲ್ಲಿ ಯಾರೂ ಇಲ್ಲ ಆತನೇ ನಿಜವಾದ ದೇವರಾಗಿದ್ದಾನೆ ಆತನು ದೇವರಾಗಿದ್ದಾನೆ ಹೀಗಿರುವಾಗ ಆ ದೇವರು ನಂಬಿಕಸ್ಥನಾದಂತಹ ದೇವರು ಮತ್ತು ನಂಬಿಕೆಯನ್ನ ಹುಟ್ಟಿಸುವಾತನು ಮತ್ತು ನಂಬಿಕೆಯನ್ನ ಪೂರೈಸುವಾತನು ಆಗಿದ್ದಾನೆ ಈಸ್ ದ ಆಥರ್ ಅಂಡ್ ಫಿನಿಷರ್ ಆಫ್ ಅವರ್ ಫೇತ್ ಹೀಗಿರುವಾಗ ಕರ್ತನಲ್ಲಿ ಪ್ರಿಯವಾದವರೇ ದೇವರ ಸನ್ನಿಧಾನದಲ್ಲಿ ನಾವು ಬಂದಿರುವ ಹಾಗೆ ಈ ಹಾಡನ್ನ ನಾವು ಹಾಡುವುದಕ್ಕಿಂತ ಮುಂಚಿತವಾಗಿ ಕ್ಷಣಕಾಲ ನಮ್ಮ ಕಣ್ಣುಗಳನ್ನು ಮುಚ್ಚೋಣ ಕರ್ತನ ಸನ್ನಿಧಾನದಲ್ಲಿ ಆರಾಧನೆಯ ನಮ್ಮನ್ನು ಸಿದ್ಧಪಡಿಸಿಕೊಳ್ಳೋಣ Hallelujah. Thank you, Jesus. ಓ ಕರ್ತನೇ ನಾವು ನಿನ್ನ ಸನ್ನಿಧಾನದಲ್ಲಿ ಬಂದಿದ್ದೇವೆ ಸ್ವಾಮಿ ನಿನ್ನ ಸನ್ನಿಧಾನದಲ್ಲಿ ಕರ್ತನ ಆರಾಧನೆ ಮಾಡುವುದಕ್ಕೋಸ್ಕರವಾಗಿ ಬಂದಿದ್ದೇವೆ ದೇವರೇ ಈ ದಿನದ ಆರಾಧನೆಯನ್ನು ಆಶೀರ್ವಾದ ಮಾಡು ಸ್ವಾಮಿ ಕರ್ತನ ಈ ದಿನದ ಆರಾಧನೆಯಲ್ಲಿ ಆದಿಯು ಅಂತಿಮ ನೀನಾಗಿದ್ದುಕೊಂಡು ಎಲ್ಲಾ ಘನತೆ ಮಾನ ಮೈಮೆ ಪ್ರಭಾವಗಳನ್ನು ನೀನು ಹೊಂದಿಕೊ ಎಂಬ ಪ್ರಾರ್ಥನೆ ಸ್ವಾಮಿ ನಿನ್ನ ಪ್ರಸನ್ನತೆಯನ್ನು ನಮ್ಮ ಮಧ್ಯದಲ್ಲಿ ಇಳಿಯ ಮಾಡು ಕರ್ತನೆ ನಿನ್ನ ಮಹಿಮೆಯನ್ನು ನಾವು ನೋಡುವಂತೆ ಕರ್ತ ನಮ್ಮ ಆತ್ಮಿಕ ನೇತ್ರಗಳನ್ನು ತೆರೆ ಮಾಡು ಎಂಬುದ ಪ್ರಾರ್ಥನೆ ಸ್ವಾಮಿ ದಟ್ ವಿ ಮೇ ಸಿ ಯುವರ್ ಗ್ಲೋರಿ
ನಿನ್ನ ಮಹಿಮೆಯನ್ನು ನೋಡುವಂತೆ ನಿನ್ನ ಪ್ರಸನ್ನತೆಯನ್ನು ಅನುಭವಿಸುವಂತೆ ನಿನ್ನ ಆತ್ಮನ ಅಭಿಷೇಕದಲ್ಲಿ ನಾವು ಮುಳುಗಿ ಹೋಗುವಂತೆ ದೇವರಾತ್ಮನೇ ನಮ್ಮನ್ನು ನಡೆಸು ಎಂಬ ಪ್ರಾರ್ಥನೆ ಮಹಿಮಾ ಪ್ರಭಾವಗಳಿಂದ ಪೂಜಿತನಾದಂತ ದೇವರೇ ಎಲ್ಲಾ ಘನತೆ ಮಾನ ಮಹಿಮೆ ಪ್ರಭಾವಗಳು ನಿನ್ನುಂಟಾಗಲಿ ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ಆಮೆನ್ ಹಾಲೆಲೂಯಾ ಥ್ಯಾಂಕ್ ಯು ಜೀಸಸ್ ಸಮುದ್ರ ಮೇಲೆ ನಡೆದ ದೇವರೇ ನಿನ್ನ ಅದ್ಭುತವಾದಂತ ಪಾದಗಳು ನನ್ನ ಸಂಗಡ ಇರುವುದರಿಂದ ನನಗೆ ಭಯವೇ ಇಲ್ಲ ಸಂಗಡ ಇರುವುದರಿಂದ
ನಾನು ಈ ಜನರ ಗುಂಪುಗಳನ್ನು ಕಳುಹಿಸಿ ಬಿಡುವಷ್ಟರೊಳಗೆ ನೀವು ದೋಣಿಯನ್ನು
ಹತ್ತಿ ಮುಂದಾಗಿ ಆಚೆಗಡಕ್ಕೆ ಹೋಗಿರಿ ಎಂದು ಬಲವಂತ ಮಾಡಿದನು. ಆತನು ಜನರ ಗುಂಪುಗಳನ್ನು ಕಳುಹಿಸಿಬಿಟ್ಟ ಮೇಲೆ ಪ್ರಾರ್ಥನೆ ಮಾಡುವುದಕ್ಕೆ ಏಕಾಂತವಾಗಿ ಬೆಟ್ಟವನ್ನು ಹತ್ತಿದನು ಮತ್ತು ಹೊತ್ತು ಮುಳುಗಿದ ಮೇಲೆ ಒಬ್ಬನೇ ಅಲ್ಲಿ ಇದ್ದನು. ಅಷ್ಟರಲ್ಲಿ ದೋಣಿಯು ಭೂಮಿಗೆ ಬಹುದೂರ ಹೋಗಿತ್ತು ಮತ್ತು ಎದುರುಗಾಳಿ ಬೀಸುತ್ತಿದ್ದರಿಂದ ತೆರೆಗಳ ಬಡಿತಕ್ಕೆ ಸಿಕ್ಕಿ ಒದ್ದಾಡುತ್ತಿತ್ತು. ರಾತ್ರಿಯ ನಾಲ್ಕನೆಯ ಜಾವದಲ್ಲಿ ಏಸು ಸಮುದ್ರದ ಮೇಲೆ ನಡೆದು ಅವರ ಕಡೆಗೆ ಬಂದನು. ಸಮುದ್ರದ ಮೇಲೆ ನಡೆಯುವ ಆತನನ್ನು ಶಿಷ್ಯರು ನೋಡಿ ಭೂತವೆಂದು ತತ್ತರಿಸಿ ಭಯದಿಂದ ಕೂಗಿದರು. ಕೂಡಲೇ ಏಸು ಮಾತಾಡಿ ಅವರಿಗೆ, ಧೈರ್ಯವಾಗಿರ್ರಿ, ನಾನು, ಅಂಜಬೇಡಿರಿ ಎಂದು ಹೇಳಿದನು. ಅದಕ್ಕೆ ಪೇತ್ರನು, ಸ್ವಾಮಿ, ನೀನೆಯಾದರೆ ನನಗೆ ನೀರಿನ ಮೇಲೆ ನಡೆದು ನಿನ್ನ ಬಳಿಗೆ ಬರುವುದಕ್ಕೆ ಅಪ್ಪಣೆ ಕೊಡು ಅನ್ನಲು ಆತನು ಬಾ ಅಂದನು. ಆಗ ಪೇತ್ರನು ಯೇಸುವಿನ ಬಳಿಗೆ ಹೋಗುವುದಕ್ಕೆ ದೋಣಿಯಿಂದ ಇಳಿದು ನೀರಿನ ಮೇಲೆ ನಡೆದನು. ಪ್ರಾರ್ಥನೆ ಮಾಡಿದನು. ಪರಿಶುದ್ಧನಾದಂತಹ ದೇವರೇ, ಕರ್ತನ ಈ ಸಮಯದಲ್ಲಿ ನಾವು ನಿನ್ನ ವಾಕ್ಯಗಳನ್ನು ಧ್ಯಾನಿಸುವಾಗ ಕರ್ತನೇ ನಿನ್ನ ವಾಕ್ಯದ ಆಳವಾದಂಥ ಸತ್ಯಾಂಶಗಳನ್ನು ನಮಗೆ ನಿನ್ನ ಪರಿಶುದ್ಧ ಆತ್ಮನ ಮೂಲಕವಾಗಿ ಪ್ರಕಟಪಡಿಸು ಎಂಬುದ ಪ್ರಾರ್ಥನೆ ಸ್ವಾಮಿ. ಈ ದಿನ ನಮ್ಮ ಜೀವಿತಕ್ಕೆ ಬೇಕಾದಂಥ ಆತ್ಮಿಕವಾದಂಥ ಆಹಾರವನ್ನು ನಿನ್ನ ವಾಕ್ಯದಿಂದ ನಮಗೆ ಅನುಗ್ರಹ ಮಾಡು ಸ್ವಾಮಿ. ವಾಕ್ಯವನ್ನು ಕೇಳುವರು ಮಾತ್ರವಾಗಿರದೆ ವಾಕ್ಯವನ್ನು ಕೇಳಿ ನಿನ್ನ ವಾಕ್ಯಗಳನ್ನು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ನಿನ್ನ ಮಹಿಮೆಗೋಸ್ಕರವಾಗಿ ನಾವು ಜೀವಿಸುವಂತೆ ನಮ್ಮನ್ನು ಆಶೀರ್ವಾದ ಮಾಡಿದ್ದು ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ. ಆಮೆನ್. ಹಾಲಲೂಯ, ಹಾಲಲೂಯ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈ ಒಂದು ತಿಂಗಳು ದ ಮಂತ್ ಆಫ್ ಫೇತ್, ವಿಶ್ವಾಸದ ತಿಂಗಳು, ನಂಬಿಕೆಯ ತಿಂಗಳು. ಈ ತಿಂಗಳಲ್ಲಿ ನಾನು ನೀನು ದೇವರಲ್ಲಿ, ದೇವರ ವಾಕ್ಯದಲ್ಲಿ ನಮ್ಮ ನಂಬಿಕೆಯನ್ನು ಚಲಾಯಿಸುವವರಾಗಿದ್ದಾರೆ. ನಮ್ಮ ದೇವರು ಅದ್ಭುತಗಳನ್ನು ಮಾಡುವಂಥ ಕರ್ತನಾಗಿದ್ದಾನೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈಗ ತಾನೇ ನಾವು ದೇವರ ವಾಕ್ಯದ ಭಾಗವನ್ನು ನಾವು ಧ್ಯಾನ ಓದಿದ್ದೇವೆ. ಈ ಸಮಯದಲ್ಲಿ ನಾವು ಧ್ಯಾನ ಮಾಡಿಕೊಳ್ಳೋಣ. ಇಲ್ಲಿ ನಾವು ನೋಡುವಾಗ ಯೇಸು ಸ್ವಾಮಿ ತನ್ನ ಶಿಷ್ಯರನ್ನ ಆಚೆ ದಡಕ್ಕೆ ಕಳಿಸುವುದರ ಕುರಿತಾಗಿ ಇಲ್ಲಿ ಬರೆಯಲ್ಪಟ್ಟಿದೆ. 22ನೇ ವಚನದಲ್ಲಿ ನಾವು ನೋಡುತ್ತೇವೆ, ಇದು ಆದ ಕೂಡಲೇ ಆತನು ತನ್ನ ಶಿಷ್ಯರಿಗೆ, ನಾನು ಈ ಜನರ ಗುಂಪನ್ನು ಕಳಿಸಿ ಬಿಡುವುದಷ್ಟರೊಳಗೆ ನೀವು ದೋಣಿಯನ್ನು ಹತ್ತಿ ಮುಂದಾಗಿ ಆಚೆ ದಡಕ್ಕೆ ಹೋಗಿರಿ ಎಂದು ಅವರಿಗೆ ಬಲವಂತ ಮಾಡಿದರು. ಆಮೇಲೆ ಅವರು ದೋಣಿಯಲ್ಲಿ ಕುಳಿತು ಆಚೆ ದಡಕ್ಕೆ ಪ್ರಯಾಣವನ್ನು ಮಾಡಿದರು. ಯೇಸು ಸ್ವಾಮಿ ಏಕಾಂತ ಹೋಗಿ ಬೆಟ್ಟದ ಮೇಲೆ ಆತನು ಕುಳಿತುಕೊಂಡನು. ಬೆಟ್ಟದಲ್ಲಿ ಆತನು ಪ್ರಾರ್ಥನೆ ಮಾಡುವುದಕ್ಕೋಸ್ಕರವಾಗಿ ಕುಳಿತುಕೊಂಡಿರುವಾಗ ಸುಮಾರು 4ನೇ ಜಾವದಲ್ಲಿ ಯೇಸು ಸ್ವಾಮಿ ನೋಡುತ್ತಾನೆ ಸಮುದ್ರದ ಮಧ್ಯದಲ್ಲಿ ಯೇಸು ಸ್ವಾಮಿಯ ಶಿಷ್ಯರ ದೋಣಿ, ಅದು ಅಲೆಗಳ ಬಡಿತಕ್ಕೆ, ಬಿರುಗಾಳಿಯ ಬಡಿತಕ್ಕೆ ಅಲ್ಲಾಡುತ್ತಾ ಇರುವುದನ್ನ, ಶಿಷ್ಯರು ಭಯಪಟ್ಟವರಾಗಿ ಜೀವಿಸ್ತಾ ಇರುವುದನ್ನ ಯೇಸು ಸ್ವಾಮಿ ನೋಡಿ ಆತನು ಬೆಟ್ಟದಿಂದ ಇಳಿದು ಅವರ ಕಡೆಗೆ ಸಮುದ್ರದ ಮೇಲೆ ನಡೆದುಕೊಂಡು ಹೋಗುವುದನ್ನು ನಾವು ನೋಡುತ್ತೇವೆ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈ ವಾಕ್ಯಗಳನ್ನು ನಾವು ಧ್ಯಾನ ಮಾಡುವ ಹಾಗೆ ದೇವರ ಆತ್ಮನು ನಮ್ಮನ್ನು ನಡೆಸಲಿ ಎಂಬುದ ಪ್ರಾರ್ಥನೆ. ಮಾತನಾಡುವವನು ನಾನಲ್ಲ, ದೇವರ ವಾಕ್ಯ ನಿಮ್ಮ ಸಂಗಡ ಮಾತನಾಡುತ್ತದೆ. ಕರ್ತನಲ್ಲಿ ಪ್ರಿಯವಾದರೆ, ಈ ವಾಕ್ಯದಲ್ಲಿ ನಾವು ಗಮನಿಸುವಂತಹ ಸಂಗತಿ ಏನಂದ್ರೆ, ಯೇಸು ಸ್ವಾಮಿ 5,000 ಜನರಿಗೆ ಆಹಾರವನ್ನು ಬಡಿಸಿದ ನಂತರ, ಇದು ಆದ ಕೂಡಲೇ ಯೇಸು ಸ್ವಾಮಿ ಹೇಳ್ತಾನೆ, ಈಗ ಈ ಜನರನ್ನು ನಾನು ಕಳಿಸಿ ಬಿಡುತ್ತೇನೆ, ಅಷ್ಟರೊಳಗೆ ನೀವೆಲ್ಲರೂ ಸೇರಿ ದೋಣಿಯನ್ನು ಹತ್ತಿ ಆಚೆ ದಡಕ್ಕೆ ಹೋಗಿರಿ ಎಂಬುದಾಗಿ ಬಲವಂತ ಮಾಡಿ. ಕರ್ತನಲ್ಲಿ ಪ್ರಿಯವಾದರೆ, ಯೇಸು ಸ್ವಾಮಿಯ ಶಿಷ್ಯರು ತಾವಾಗಿ ತಾವು ಹೋಗಲಿಲ್ಲ, ಯೇಸು ಸ್ವಾಮಿ ಅವರನ್ನು ಕಳಿಸಿದ್ದಾರೆ. ಯೇಸು ಸ್ವಾಮಿಯ ಶಿಷ್ಯರು ಯೇಸು ಸ್ವಾಮಿ ಮಾತನ್ನು ಕೇಳಿ ಅವರು ಪ್ರಯಾಣವನ್ನು ಬೆಳೆಸಿದ್ದಾರೆ. ಈ ಪ್ರಯಾಣವನ್ನು ಬೆಳೆಸುವಂತಹ ಸಮಯದಲ್ಲಿ ನಾವು ನೋಡುತ್ತೇವೆ, ಆ ದಾರಿಯ ಮಧ್ಯದಲ್ಲಿ ಅವರ ಪ್ರಯಾಣ ದೋಣಿ ಅದು ಸಮುದ್ರದ ಮಧ್ಯಭಾಗಕ್ಕೆ ಬಂದಾಗ ಬಿರುಗಾಳಿಯ ಬಡಿತದಿಂದ, ಅಲೆಗಳು ಹೊಡೆಯುವುದರಿಂದ ಆ ಒಂದು ದೋಣಿ ಅಲಗಾಡಿ ಅದು ಅಲ್ಲೋಲ ಕಲ್ಲೋಲವಾಗುವುದನ್ನು ನಾವು ನೋಡುತ್ತೇವೆ. ಆಗ ಶಿಷ್ಯರು ಭಯಪಟ್ಟವರಾಗಿ ಏನು ಮಾಡಬೇಕು ಅವರಿಗೆ ಗೊತ್ತಾಗುತ್ತಾ ಇಲ್ಲ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಇಂಥ ಒಂದು ಪರಿಸ್ಥಿತಿಯಲ್ಲಿ ದೇವರ ಚಿತ್ತವನ್ನು ನಾನು ನೀವು ಹೇಗೆ ಅರ್ಥ ಮಾಡಿಕೊಳ್ಳುತ್ತೇವೆ? ಅನೇಕ ವೇಳೆಗಳಲ್ಲಿ ನಮ್ಮ ಜೀವಿತದಲ್ಲಿ ನಾವು ಕಷ್ಟಕ್ಕೆ ಒಳಗಾಗುವಾಗ, ರೋಗಗಳಿಗೆ ತುತ್ತಾಗುವಾಗ, ಅನೇಕ ಬಾಧೆಗಳಿಗೆ ನಾವು ಒಳಗಾಗುವಾಗ ನಾವೇನಂತೇವೆ ಅಂದರೆ, ಏನೋ ಮಾಡಿರಬೇಕು, ಅದಕ್ಕೋಸ್ಕರವಾಗಿ ಆಗಿದೆ, ದೇವರ ಶಾಪ ಬಂದಿದೆ, ಅವರು ದೇವರ ಚಿತ್ತದಲ್ಲಿ ಇಲ್ಲ ಎಂಬುದಾಗಿ ನಾವು ನೆನೆಸ್ತೇವೆ. ಈಗ ಸ್ಪಷ್ಟವಾಗಿ ನನಗೆ ನೀವು ಹೇಳಿ, ಯೇಸು ಸ್ವಾಮಿ ಶಿಷ್ಯರು ಆ ದೋಣಿಯ ಬಡಿತಕ್ಕೆ ಸಿಲುಕಿಕೊಂಡು ಅವರ ದೋಣಿ ಅಲ್ಲಾಡ್ತಾ ಇದೆ
ಅಲ್ಲವಾ? ದೇವರ ಚಿತ್ತದಲ್ಲಿದ್ದಾರೋ ಅವರ ದೇವರ ಚಿತ್ತದಲ್ಲಿ ಇಲ್ಲವೋ? ಅವರು ದೇವರ ಮಾತುಗಳನ್ನು ಕೇಳಿ ಪ್ರಯಾಣವನ್ನು ಮಾಡಿದರು ಅಥವಾ ತಾವು ತಾವಾಗಿಯೇ ಹೋದರು? ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ನಾವು ನೋಡುತ್ತೇವೆ, ಯೇಸು ಸ್ವಾಮಿ ಅವರಿಗೆ ಆಚೆದಡಕ್ಕೆ ಹೋಗಿರಿ ಎಂಬುದಾಗಿ ಹೇಳುವುದು ಮಾತ್ರವಲ್ಲ, ಬಲವಂತ ಮಾಡಿದನು. ಬಲವಂತ ಮಾಡಿದನು. ದೇ ಆರ್ ದೇರ್ ನಾಟ್ ಬಿಕಾಸ್ ಆಫ್ ದೇರ್ ಚಾಯ್ಸ್, ಇಟ್ ಇಸ್ ಗಾಡ್ ಹೂ ಸೆಂಟ್ ದೆಮ್. ದೇವರ ಮಾತಿಗೆ ವಿಧೇಯರಾಗಿ ಹೋದರು, ಗಾಡ್ ಹ್ಯಾಸ್ ಫೋರ್ಸ್ ದೆಮ್, ಆತನೇ ಅವರನ್ನು ಬಲವಂತ ಮಾಡಿ ಕಳಿಸಿದ. ಕರ್ತನಲ್ಲಿ ಪ್ರಿಯವಾದವರೇ, ಅನೇಕ ವೇಳೆಗಳಲ್ಲಿ ನಮ್ಮ ಜೀವಿತದಲ್ಲಿ ಸಂದಿಗ್ಧವಾದಂತಹ ಪರಿಸ್ಥಿತಿಗಳು ಉಂಟಾಗುವಾಗ, ಕಷ್ಟಗಳು ಬರುವಾಗ, ನಮ್ಮ ಜೀವಿತದಲ್ಲಿ ಕುಟುಂಬದಲ್ಲಿ ಬದಲಾವಣೆಗಳು ಆಗದೇ ಇರುವಂತಹ ಸಂದರ್ಭಗಳು ನಮ್ಮ ಜೀವಿತದಲ್ಲಿ ಬರುವಾಗ, ಆಗ ನಾವು ಅಂದುಕೊಳ್ತೇವೆ, ಯಾಕೆ ಬದಲಾವಣೆ ಆಗ್ತಾ ಇಲ್ಲ, ಯಾಕೆ ಅದ್ಭುತಗಳು ನಡೆಯುತ್ತಾ ಇಲ್ಲ, ಯಾಕೆ ನನ್ನ ಜೀವಿತದಲ್ಲಿ ಇಂಥ ಪರಿಸ್ಥಿತಿಯನ್ನು ನಾನು ಅನುಭವಿಸ್ತಾ ಇದ್ದೇನೆ. ಲೋಕದ ಜನರು, ಲೌಕಿಕವಾಗಿ ಆಲೋಚನೆ ಮಾಡುವಂತಹ ಜನರು, ಸೈತಾನನ ಮಕ್ಕಳು ನಾ ಆ ಪರಿಸ್ಥಿತಿಯನ್ನು ನೋಡುವಾಗ ಏನಂತಾರೆ, ಇವರು ಶಾಪಕ್ಕೆ ಒಳಗಾಗಿದ್ದಾರೆ, ದೇವರ ಶಾಪ ಇವರಿಗೆ ಬಂದಿದೆ, ಇವರು ಏನೋ ಮಾಡಿರ್ಬೇಕು, ಅದಕ್ಕೋಸ್ಕರ ಈ ತರ ಅನುಭವಿಸ್ತಾ ಇದ್ದಾರೆ. ಕರ್ತನಲ್ಲಿ ಪ್ರಿಯವಾದವರೇ, ಈ ಜನರು ಏನನ್ನೂ ಮಾಡಿರಲಿಲ್ಲ, ದೇವರ ಮಾತನ್ನು ಕೇಳಿ ದೇವರ ಬಲವಂತಕ್ಕೆ ಒಪ್ಪಿ ಅವರು ಪ್ರಯಾಣವನ್ನು ಬೆಳೆಸಿದ್ದಾರೆ. ಸೊ ವೆನ್ ಯು ಆರ್ ಇನ್ ದ ವಿಲ್ ಆಫ್ ಗಾಡ್, ಯು ವಿಲ್ ಬಿ ಹ್ಯಾವಿಂಗ್ ಪ್ರಾಬ್ಲಮ್ಸ್. ಒಂದನ್ನು ನಾವು ಅರ್ಥ ಮಾಡಿಕೊಳ್ಬೇಕೆಂದರೆ, ನೀತಿವಂತನಿಗೆ ಸಂಭವಿಸುವಂತಹ ಕಷ್ಟಗಳು ಅನೇಕವಿದ್ದರೂ ದೇವರು ಅವೆಲ್ಲವುಗಳಿಂದ ಅವನನ್ನು ಬಿಡಿಸುವನು ಎಂಬುದಾಗಿ. ಶದ್ರಕ್ ಮೇಶಕ್ ಅಬದ್ನಿಗೋ ಅವರನ್ನ ಬೆಂಕಿಯಲ್ಲಿ ಹಾಕಿದರು, ಅವರು ಏನು ಮಾಡಿರಲಿಲ್ಲ. ಯೋಸೇಫನನ್ನು ತೆಗೆದು ಗುಂಡಿಯಲ್ಲಿ ಹಾಕಿದರು, ಏನು ಮಾಡಿರಲಿಲ್ಲ. ಯೋಸೇಫನನ್ನು ತೆಗೆದು ಸೆರೆಮನೆಯಲ್ಲಿ ಹಾಕಿದರು, ಅವನು ಏನನ್ನು ಮಾಡಿರಲಿಲ್ಲ. ಹೌ ಕ್ಯಾನ್ ಯು ಅಂಡರ್ಸ್ಟ್ಯಾಂಡ್ ದ ವಿಲ್ ಆಫ್ ಗಾಡ್ ವೆನ್ ಯು ಆರ್ ಇನ್ ದಟ್ ಸಿಚುವೇಶನ್? ಅಂತ ಪರಿಸ್ಥಿತಿಯಲ್ಲಿ ದೇವರ ಚಿತ್ತವನ್ನು ಹೇಗೆ ನೀನು ಅಂದುಕೊಳ್ಳುತ್ತೀ? ಗುಂಡಿಯಲ್ಲಿ ಬಿದ್ದಿರುವುದು ದೇವರ ಚಿತ್ತವೋ? ವಿನಾಕಾರಣ ತಪ್ಪು ಮಾಡದೆ ಸೆರೆಮನೆಯಲ್ಲಿ ಬಿದ್ದಿರುವಂಥದ್ದು ದೇವರ ಚಿತ್ತವೋ? ಒಂದು ವೇಳೆ ಈ ದಿನದಲ್ಲಿ ನೀನು ಅನುಭವಿಸುವಂತ ಅನುಮಾನ, ಅವಮಾನ, ಅದು ದೇವರ ಚಿತ್ತವೋ? ಹಾಗಾದರೆ ಕರ್ತನಲ್ಲಿ ಪ್ರಿಯವಾದವರೇ, ಒಂದು ವೇಳೆ ಯೋಸೇಫನು ಗುಂಡಿಯಲ್ಲಿ ಹಾಕಲ್ಪಡುವಂತ ಅನುಭವ ಹೊಂದಿಕೊಳ್ಳದೆ ಇದ್ದರೆ, ಅವನು ಸೆರೆಮನೆಯಲ್ಲಿ ಹಾಕಲ್ಪಡುವಂತ ಅನುಭವವನ್ನು ಹೊಂದಿಕೊಳ್ಳದೆ ಇದ್ದರೆ, ಅರಮನೆಯ ಅನುಭವ ಅವನಿಗೆ ಆಗ್ತಾ ಇರಲಿಲ್ಲ. ಸೊ ಹೀ ಹ್ಯಾಡ್ ಅ ಎಕ್ಸ್ಪೀರಿಯನ್ಸ್, ಪಿಟ್ ಎಕ್ಸ್ಪೀರಿಯನ್ಸ್, ಪ್ರೆಸನ್ ಎಕ್ಸ್ಪೀರಿಯನ್ಸ್ ಅಂಡ್ ಪ್ಯಾಲೆಸ್ ಎಕ್ಸ್ಪೀರಿಯನ್ಸ್. ಹಾಲೆಲೂಯಾ. ಹಾಗಾದರೆ ಕರ್ತನಲ್ಲಿ ಪ್ರಿಯವಾದವರೇ, ಈ ದಿನ ನಿನ್ನ ಜೀವಿತದಲ್ಲಿ ಏನು ನಡೆಯುತ್ತಾ ಇದೆಯೋ, ಯಾವ ಕಷ್ಟವನ್ನು ನೀನು ಅನುಭವಿಸ್ತಾ ಇದೆಯೋ, ಅದು ಪಿಟ್ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ಪ್ರಿಸನ್ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ಆದರೆ ದೈವ ಒಂದು ದಿನದಲ್ಲಿ ಪ್ಯಾಲೆಸ್ ಎಕ್ಸ್ಪೀರಿಯನ್ಸ್ಗೆ ನಿನ್ನನ್ನು ಕರೆದೊಯ್ಯಲಿದ್ದಾರೆ. ದೇವರು ಏನು ಮಾಡ್ತಾನೆ ನಮಗೆ ಗೊತ್ತಾಗೋದಿಲ್ಲ. ಯಾಕಂದ್ರೆ ದೇವರ ವಾಕ್ಯ ಹೇಳುತ್ತದೆ, ಆತನನ್ನು ಪ್ರೀತಿಸುವ ಹಿತಕ್ಕಾಗಿ ಆತನ ಇಟ್ಟಂಥ ಮೇಲುಗಳು ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಹೃದಯ ಊಹಿಸಲಿಲ್ಲ. ವಿ ಡು ನಾಟ್ ನೋ ವಾಟ್ ಗಾಡ್ ಈಸ್ ಗೋಯಿಂಗ್ ಟು ಡೂ ವಿತ್ ಯು. ದೇವರು ನಿನ್ನನ್ನು ಯಾವ ಸ್ಥಾನಕ್ಕೆ ತೆಗೆದುಕೊಂಡು ಹೋಗುತ್ತಾನೋ, ಹೇಗೆ ನಿನ್ನ ಜೀವಿತವನ್ನು ಬದಲಾಯಿಸುತ್ತಾನೋ ಗೊತ್ತಿಲ್ಲ. ಹಾಗಾದರೆ ಕರ್ತನಲ್ಲಿ ಪ್ರಿಯವಾದವರೆ, ಕಷ್ಟಗಳು ಬರುವಾಗ, ಸಮಸ್ಯೆಗಳು ಬರುವಾಗ, ಶೋಧನೆಗಳು ಬರುವಂಥ ಸಮಯದಲ್ಲಿ, ನಾವು ಇಕ್ಕಟ್ಟಿನಲ್ಲಿ ಇರುವಂಥ ಸಮಯದಲ್ಲಿ ಒಂದನ್ನು ಅರ್ಥ ಮಾಡಿಕೊಳ್ಳಿ, ನಾನು ದೇವರ ಚಿತ್ತದಲ್ಲಿ ಇದ್ದೇನಾ? ದೇವರ ಚಿತ್ತದಲ್ಲಿದ್ದರೆ ಯಾವುದಕ್ಕೂ ನಾವು ತಲೆ ಕೊಡಿಸಿಕೊಳ್ಳಬೇಕಾದ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಇಫ್ ಯು ಆರ್ ಇನ್ ದ ವಿಲ್ ಆಫ್ ಗಾಡ್, ಗಾಡ್ ಈಸ್ ಗೋಯಿಂಗ್ ಟು ಟೇಕ್ ಕೇರ್ ಆಫ್ ಎವ್ರಿಥಿಂಗ್ ಇನ್ ಯುವರ್ ಲೈಫ್. ನೀನು ದೇವರ ಚಿತ್ತದಲ್ಲಿ ಇರುವುದಾದರೆ ದೇವರು ಎಲ್ಲವನ್ನ ನಿಭಾಯಿಸುವಂತಹ ದೇವರಾಗಿದ್ದಾನೆ. ಹಾಗಾದರೆ ಕರ್ತನಲ್ಲಿ ಪ್ರಿಯವಾದವರೇ, ಈ ವಾಕ್ಯದಲ್ಲಿ ನಾವು ನೋಡುವ ಹಾಗೆ ಆ ಶಿಷ್ಯರು ಸುಮಾರು ನಾಲ್ಕನೆಯ ಜಾವದಲ್ಲಿ ಅವರ ದೋಣಿ ಅಲ್ಲೋಲಕಲ್ಲೋಲವಾಗಿ ಬಿರುಗಾಳಿಯಿಂದ ಅಲೆಗಳ ಬಡಿತಕ್ಕೆ ಸಿಲುಕಿ ಒದ್ದಾಡುವುದನ್ನು ಯೇಸು ಸ್ವಾಮಿ ಬೆಟ್ಟದ ಮೇಲೆ ಕುಳಿತು ನೋಡುತ್ತಾ ಇದ್ದಾರೆ. ಈ ದಿನ ನೀನು ಏನು ಅನುಭವಿಸ್ತಾ ಇದ್ದೀಯೋ, ಯಾವ ಕಷ್ಟವನ್ನು ನಿನ್ನ ಕುಟುಂಬದಲ್ಲಿ ಅನುಭವಿಸ್ತಾ ಇದೆಯೋ, ಯಾವ ವೇದನೆ ನಿನ್ನ ಮನಸ್ಸನ್ನು ಅಸಮಾಧಾನಕ್ಕೆ ಒಳಗಾಗ ಮಾಡಿದೆಯೋ, ಅನೇಕ ವೇಳೆಗಳಲ್ಲಿ ನಮ್ಮ ನಂಬಿಕೆ ಕುಂದಿ ಹೋಗುತ್ತದೆ. ಇನ್ನು ಎಲ್ಲಿಯವರೆಗೆ ಸ್ವಾಮಿ, ಇನ್ನು ಎಲ್ಲಿಯವರೆಗೆ ನಾವು ಪ್ರಾರ್ಥನೆ ಮಾಡಬೇಕು, ಇನ್ನು ಎಷ್ಟು ವರ್ಷಗಳ ಕಾಲ ನಾನು ಕಾದಿರಬೇಕು? ಹಾಡುಗಳನ್ನು ನಾವು ಚೆನ್ನಾಗಿ ಹಾಡ್ತೇವೆ, ಕಾಯುತ್ತಿರುವೆ ಕಾಯುತ್ತಿರುವೆ. ಸೊ ವಿ ಸಿಂಗ್ ಸಾಂಗ್, ಬಟ್ ವೇಟಿಂಗ್ ಅನ್ನುವಂಥದ್ದು ಅಷ್ಟು ಸುಲಭವಾದದ್ದಲ್ಲ. ಆದರೆ ಒಂದು ವಿಷಯವನ್ನು ನಾವು ಜ್ಞಾಪಕದಲ್ಲಿಟ್ಟುಕೊಳ್ಳಬೇಕು, ನಿನ್ನ ನಂಬಿಕೆ, ನಿನ್ನ ನಿರೀಕ್ಷೆ ನಿರರ್ಥಕ ಆಗುವುದಿಲ್ಲ. ನಿನ್ನ ನಿರೀಕ್ಷೆ ನಿರರ್ಥಕ ಆಗುವುದಿಲ್ಲ. ಒಂದು ಸಮಯ ಇದೆ, ಒಂದು ಕಾಲ ಇದೆ, ದೇವರ ಸಮಯ. ಆ ಸಮಯಕ್ಕೋಸ್ಕರವಾಗಿ ನಾವು ಕಾದುಕೊಂಡು ದೇವರಿಗೆ ಭಯಪಟ್ಟು ದೇವರ ವಾಕ್ಯಗಳನ್ನು ನಾವು ಅಳವಡಿಸಿಕೊಂಡು ದೇವರ ಮಾರ್ಗದಲ್ಲಿ, ದೇವರ ಚಿತ್ತದಲ್ಲಿ ನಾವು ಇರಬೇಕು.
ಪರಿಸ್ಥಿತಿ ಏನೇ ಆಗಲಿ ಯಾಕಂದ್ರೆ ಪರಿಸ್ಥಿತಿಯನ್ನ ನಿಭಾಯಿಸುವಂತ ದೇವರು ನಮ್ಮ ದೇವರು ದೊಡ್ಡ ದೇವರು ಸಮುದ್ರದ ಮೇಲೆ ನಡೆದಂತ ದೇವರು ಹಾಲೆಲೂಯಾ ಹಾಗಾದ್ರೆ ಕರ್ತನಲ್ಲಿ ಪ್ರಿಯವಾದವರೇ ಈ ವಾಕ್ಯದಲ್ಲಿ ನಾವು ನೋಡುವಂತ ಸಮಯದಲ್ಲಿ ಯೇಸು ಸ್ವಾಮಿ ಮೇಲಿನಿಂದ ಜನರು ಪಡುವಂತ ಬಾಧೆಯನ್ನ ನೋಡುತ್ತಾ ಇದ್ದಾರೆ ಈ ದಿನ ದೇವರು ನಿನ್ನನ್ನು ನೋಡ್ತಾ ಇದ್ದಾರೆ ನಿನ್ನ ಕುಟುಂಬದ ಪರಿಸ್ಥಿತಿಯನ್ನು ನೋಡ್ತಾ ಇದ್ದಾರೆ ಯಾವ ಆದಾಯಗಳಲ್ಲಿದೆ ಆರ್ಥಿಕವಾದಂಥ ಪರಿಸ್ಥಿತಿಗಳಿಂದ ಸಮಸ್ಯೆಗಳಿಂದ ನೀನು ಎದುರು ಮಾಡುವಂಥ ಎಲ್ಲ ಸಮಸ್ಯೆಗಳನ್ನು ನೋಡ್ತಾ ಇದ್ದಾರೆ ನಿನ್ನ ಕುಟುಂಬದಲ್ಲಿ ಯಾವ ಬದಲಾವಣೆಗಳು ಆಗ್ತಾ ಇಲ್ಲ ದೇವರು ನೋಡ್ತಾ ಇದ್ದಾರೆ ಅಂದುಕೊಳ್ತಾ ಇದೆಯಾ ಅಯ್ಯೋ ದೇವರ ಏನಪ್ಪ ಇಷ್ಟೆಲ್ಲ ಕಷ್ಟ ಸೊ ಗಾಡ್ ಈಸ್ ಲುಕಿಂಗ್ ಎಟ್ ಯು ಒಬ್ಬ ಬಾರ್ತಿಮಾಯನ ಕುರುಡನು ಹುಟ್ಟು ಕುರುಡನು ಆ ದಾರಿಯ ಮಗ್ಗದಲ್ಲಿ ಕುಳಿತಾಗ ಅಲ್ಲಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಆ ಮಾರ್ಗವಾಗಿ ಯೇಸು ಹಾದು ಹೋದನು ವೆನ್ ಯು ಆರ್ ಇನ್ ಪ್ರಾಬ್ಲಮ್ಸ್ ಜೀಸಸ್ ಪಾಸಸ್ ಬೈ ನಿನ್ನ ಸಮಸ್ಯೆಗಳ ಮಧ್ಯದಲ್ಲಿ ದೇವರು ನಿನ್ನ ಮುಂದೆ ಹಾದು ಹೋಗ್ತಾ ಇದ್ದಾನೆ ಎಂಬುದನ್ನು ಜ್ಞಾಪಕದಲ್ಲಿ ಇಟ್ಟುಕೋ ನಮ್ಮ ದೇವರು ನೋಡುವಂತಹ ದೇವರು ನೋಡುವಂತಹ ದೇವರು ಬೆಟ್ಟದಲ್ಲೇ ಕುಳಿತುಕೊಳ್ಳಲಿಲ್ಲ ಆ ಬೆಟ್ಟದಿಂದ ಇಳಿದು ಅವರ ಕಡೆಗೆ ಆತನು ಬಂದನು ಅವರ ಕಡೆಗೆ ಸಮುದ್ರದ ಮೇಲೆ ನಡೆದುಕೊಂಡು ಅವರ ಕಡೆಗೆ ಬರ್ತಾ ಇದ್ದಾನೆ ಈ ದಿನ ದೇವರು ನಿನ್ನ ಮನೆಗೆ ಬರ್ತಾ ಇದ್ದಾನೆ ನಿನ್ನ ಸಮಸ್ಯೆಗಳಿಂದ ನಿನ್ನನ್ನು ಬಿಡುಗಡೆ ಮಾಡುವುದಕ್ಕೋಸ್ಕರವಾಗಿ ನಿನ್ನ ನಂಬಿಕೆಯನ್ನು ಬಲಪಡಿಸುವುದಕ್ಕೋಸ್ಕರವಾಗಿ ಧೈರ್ಯವಾಗಿರಲು ನಾನು ಎಂಬುದ ಹೇಳುವುದಕ್ಕೋಸ್ಕರವಾಗಿ ದೇವರು ನಿನ್ನ ಮನೆಗೆ ಬರ್ತಾ ಇದ್ದಾನೆ ಕರ್ತನಲ್ಲಿ ಪ್ರಿಯವಾದವರೇ ಆ ಪರಿಸ್ಥಿತಿಯಲ್ಲಿ ಯೇಸು ಸ್ವಾಮಿ ಅವರ ಕಡೆಗೆ ನಡೆದುಕೊಂಡು ಬಂದನು ಅವರ ಕಡೆಗೆ ನಡೆದುಕೊಂಡು ಬಂದನು ನೀನು ಕಷ್ಟದಲ್ಲಿರುವಾಗ ಅನೇಕ ವೇಳೆಗಳಲ್ಲಿ ನಾನು ನೀವುಗಳು ಅಂದುಕೊಳ್ಳುತ್ತೇವೆ ಅಯ್ಯೋ ದೇವರು ಎಲ್ಲರೂ ನಿಮ್ಮನ್ನು ಕಾಯ್ಬಿಟ್ಟಿದ್ದಾರೆ ನಮ್ಮನ್ನು ನೋಡಿದರೆ ಎಲ್ಲರೂ ಒಂಥರ ನೋಡ್ತಾರೆ ನಮಗೆ ಯಾರೂ ಇಲ್ಲ ಯಾರು ಬೇಕಾಗಿದ್ದಾರೆ ನಾನು ಹೇಳೋದೇನೆಂದರೆ ಡೋಂಟ್ ಎಕ್ಸ್ಪೆಕ್ಟ್ ಎನಿಬಡಿ ದ ಲಾರ್ಡ್ ಈಸ್ ವಿತ್ ಯು ಯಾರೂ ಸಹ ನಮ್ಮ ಕಷ್ಟಗಳಿಂದ ಪರಿಹಾರ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ ಯೇಸು ಸ್ವಾಮಿಯೇ ಆತನು ಬರುವಾತನಾಗಿದ್ದಾನೆ ಯೇಸು ಸ್ವಾಮಿಯೇ ಬರುವಾತನಾಗಿದ್ದಾನೆ ಎಲ್ಲ ಜನರು ಸಿಲೋವ ಆ ಬೆತ್ಸಾಯಿದ ಪಣದ ಹತ್ತಿರ ಎಲ್ಲರೂ ನೀರಿನ ಬಳಿಗೆ ಹೋಗ್ತಾ ಇದ್ರು ಸ್ವಸ್ಥತೆ ಆಗುವುದಕ್ಕೋಸ್ಕರವಾಗಿ ಆದರೆ ಜೀವ ಜಲವಾದಂಥ ಯೇಸು ಸ್ವಾಮಿಯೇ 38 ವರ್ಷಗಳ ರೋಗಿಯನ್ನು ಹುಡುಕಿಕೊಂಡು ಬಂದನು ಈ ದಿನ ದೇವರು ನಿನ್ನನ್ನು ಹುಡುಕಿಕೊಂಡು ಬರ್ತಾ ಇದ್ದಾನೆ ಆ ದಿನದಲ್ಲಿ ಶಿಷ್ಯರು ಅವರು ದೋಣಿ ಅಲ್ಲೋಲು ಕಲ್ಲೋಲವಾಗುವಾಗ ಭಯಪಟ್ಟಾಗ ಆತನು ಅವರ ಕಡೆಗೆ ನಡೆದುಕೊಂಡು ಬಂದನು ಯೇಸು ಸ್ವಾಮಿ ನೀರಿನ ಮೇಲೆ ನಡೆದುಕೊಂಡು ಬರ್ತಾ ಇದ್ದಾನೆ ಆದರೆ ಈ ಶಿಷ್ಯರು ಆತನ ಗುರುತನ್ನ ಹಚ್ಚಲಿಲ್ಲ ಅವರ ಪರಿಸ್ಥಿತಿಯನ್ನು ನೀವು ಅರ್ಥ ಮಾಡಿಕೊಳ್ಳಬೇಕು ಓ ಬರುವಂತ ಯೇಸುವನ್ನು ನೋಡಿ ಭೂತ ಬರ್ತಾ ಇದೆ ಎಂಬುದಾಗಿ ಹೇಳಿ ಅಯ್ಯ ಯೇಸು ಶಿಷ್ಯರ ಯಾಕೆ ಈ ತರ ಮಾತನಾಡಿದರು ಅಂತ ನಾವು ಸ್ವಲ್ಪವಾಗಂತೇವೆ ಮೊದಲೇ ಅವರಿಗೆ ಆ ಸಮುದ್ರದಲ್ಲಿ ಅಲ್ಲೋಲ ಕಲ್ಲೋಲವಾಗ್ತದೆ ಇದೆ ಎಲ್ಲಿ ಮುಳುಗಿ ಹೋಗ್ತದೆ ನಮ್ಮ ದೋಣಿ ಅನ್ನುವಂಥ ಭಯ ಮೊದಲೇ ಇದೆ ಯಾರೋ ಒಬ್ಬ ವ್ಯಕ್ತಿ ನೀರಿನ ಮೇಲೆ ನಡ್ಕೊಂಡು ಬರ್ತಾನೆ ಅಂದ್ರೆ ಇನ್ನೇನಾಗಿರ್ಬೋದು ಅವರ ಫುಲ್ ಎದೆ ನಡಿ ಹೋಗ್ತದೆ ನಡೆಯುತ್ತದೆ ಭೂತ ಬರ್ತಾ ಇದೆ ಎಂಬುದಾಗಿ ನೆನೆಸ್ತಾರೆ ಬಿಕಾಸ್ ಇನ್ ದೇರ್ ಪ್ರಾಬ್ಲಮ್ ದೇ ಕುಡ್ ನಾಟ್ ಸಿ ಜೀಸಸ್ ತಮ್ಮ ಸಮಸ್ಯೆಗಳ ಮಧ್ಯದಲ್ಲಿ ಯೇಸು ಸ್ವಾಮಿ ಹಾದು ಹೋಗುವಾಗ ಕುರುಡನಿಗೆ ಗೊತ್ತಾಗಲಿಲ್ಲ ಯೇಸು ಸ್ವಾಮಿ ನೀರಿನ ಮೇಲೆ ನಡೆದುಕೊಂಡು ಬರುವಾಗ ಇವರಿಗೆ ಗೊತ್ತಾಗ್ತಾ ಇಲ್ಲ ಈ ದಿನದಲ್ಲಿಯೂ ಸಹ ಯೇಸು ಸ್ವಾಮಿ ನಿನ್ನ ಬಳಿಗೆ ಬರ್ತಾ ಇದ್ದಾನೆ ನಿನ್ನ ಮನೆಯ ಸಮಸ್ಯೆಗಳನ್ನು ಬಗೆಹರಿಸಲು ಬರ್ತಾ ಇದ್ದಾನೆ ಅದು ನಿನಗೆ ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ಸಮಸ್ಯೆಗಳೇ ಕಾಣ್ತಾ ಇದೆ ನಾವು ಕಣ್ಣು ಮುಚ್ಚಿದರೆ ನಿದ್ದೆ ಬರೋದಿಲ್ಲ ಕಣ್ಣು ಮುಚ್ಚಿದರೆ ಸಮಸ್ಯೆಗಳೇ ಕಾಣ್ತಾ ಇದೆ ಅದೇ ಸಮಯದಲ್ಲಿ ಅನೇಕ ಜನರು ಯಾಕೆ ಹೀಗಾಯಿತು ಎಂಬುದಾಗಿ ಹೇಳುವಾಗ ಅಯ್ಯೋ ದೇವರೇ ಕಾಣಿಸ್ತಾ ಇಲ್ಲ ದೇವರು ಆಗ ಯೇಸು ಸ್ವಾಮಿ ಗುರುತು ಹಿಡಿಯದೇ ಇದ್ರೂ ಸಹ ಎಷ್ಟು ಒಳ್ಳೆಯ ದೇವರು ಆದರೂ ಸಹ ಅವರ ಬಳಿಯಲ್ಲಿ ನಡೆದುಕೊಂಡು ನೀರಿನ ಮೇಲೆ ಬರುತ್ತಾರೆ ಬಂದಾಗ ಅವರಿಗೆ ಗೊತ್ತಾಗ್ತದೆ ಯೇಸು ಸ್ವಾಮಿಗೆ ಇವರು ಭಯಪಡ್ತಾ ಇದ್ದಾರೆ ನನ್ನನ್ನು ನೋಡುವಾಗ ಯಾಕೆ ಇವರಿಗೆ ಭಯ ಆಗ್ತಾ ಇದೆ ಬಿಕಾಸ್ ದೇ ಆರ್ ನಾಟ್ ಏಬಲ್ ಟು ಐಡೆಂಟಿಫೈ ಮೀ ಆಗ ಯೇಸು ಅಂತಾನೆ ಧೈರ್ಯವಾಗಿರಿ ನಾನು ಅಂಜಬೇಡಿರಿ ಎಂಬುದಾಗಿ ಹೇಳ್ತಾರೆ ಕರ್ತನಲ್ಲಿ ಪ್ರಿಯವಾದವರೇ ಎಲ್ಲ ಸೈತಾನನ್ನು ತಂದು ಹಾಕುವಂತೆ ಎಲ್ಲ ಮಾತುಗಳಲ್ಲಿ ಭಯ 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 ಆದರೆ ನಮ್ಮ ದೇವರು ಮಾತ್ರ ಹೇಳಿದಂಥ ದೇವರು ಧೈರ್ಯವಾಗಿರು ಅಂಜಬೇಡ ಧೈರ್ಯವಾಗಿರು ಅಂಜಬೇಡ ಆ ದಿನದಲ್ಲಿ ಯಾಯನ್ನ ಮಗಳು ಸತ್ತು ಹೋದಳು ನಿನ್ನ ಮಗಳು ಸತ್ತು ಹೋದಳು ಸ್ವಾಮಿ ತೊಂದರೆ ಕೊಡಬೇಡ ಎಂಬುದಾಗಿ ಕೆಲವು ಜನರು ಹೇಳುವಾಗ ಯೇಸು ಹೇಳ್ತಾನೆ ಅವರ ಮಾತುಗಳನ್ನು ಅಲಕ್ಷ್ಯ ಮಾಡಿ ಅಲ್ಲಿ ಬರ್ತದೆ ಅವರ ಮಾತುಗಳನ್ನು ಅಲಕ್ಷ್ಯ ಮಾಡಿ ನೀವುಗಳು ಈ ದಿನ ಅಲಕ್ಷ್ಯ ಮಾಡ್ತಾ ಇಲ್ಲ ಅವರ ಮಾತುಗಳನ್ನು ತೆಗೆದುಕೊಳ್ತೀರ ಅದೇ ಪ್ರಾಬ್ಲಮ್ ಆಗಿದೆ ಅವರ ಮಾತುಗಳನ್ನು ಅಲಕ್ಷ್ಯ ಮಾಡಿ ಯಾಯಿರನಿಗೆ ಯೇಸು ಸ್ವಾಮಿ ಹೇಳ್ತಾನೆ ಅಂಜಬೇಡ ನಿನ್ನ ಮಗಳು ಬದುಕುಗಳು ಯಾಕಂದರೆ ನಮ್ಮ ದೇವರು ಯಾವಾಗಲೂ ಹೇಳುವಂಥ ಮಾತುಗಳು ಅಂಜಬೇಡ ಭಯಪಡಬೇಡ ಧೈರ್ಯವಾಗಿ ಈ ದಿನದಲ್ಲಿ ಅನೇಕರು ಮರಣದ ಭೀತಿಯಲ್ಲಿ ಜೀವಿಸ್ತಾ ಇದ್ದಾರೆ ದೇವರು ಹೇಳ್ತಾನೆ ನನ್ನ ಆಶ್ರಯವನ್ನು ನೀವು ಬಯಸಿದ್ದೀರಿ ಅಂಜಬೇಡ ಅಂಜಬೇಡ ಭಯಪಡಬೇಡ
ಯೇಸು ಸ್ವಾಮಿ ಅವರ ಬಳಿಯಲ್ಲಿ ಬಂದು ಧೈರ್ಯವಾಗಿರಿ ನಾನು ಅಂಜಬೇಡ ನಾನು ಎಂಬುದಾಗಿ ಹೇಳಿದ ತಕ್ಷಣವೇ ಆ ಸ್ವರವನ್ನು ಅವರು ಕೇಳಿಸಿಕೊಳ್ಳುತ್ತಾರೆ when they heard it is me ಅದು ನಾನು ಎಂಬುದಾಗಿ ಹೇಳುವಾಗ ಆ ಸ್ವರ ಅವರ ಜೀವಿತದಲ್ಲಿ ಧೈರ್ಯವನ್ನು ತರುವುದನ್ನು ನಾವು ನೋಡುತ್ತೇವೆ ಪೇತ್ರನು ಆ ಸ್ವರವನ್ನು ಕೇಳಿದ ತಕ್ಷಣ ಅವನ ಒಳಗಡೆ ಇರುವಂತ ಎಲ್ಲಾ ಭಯ ಹೊರಟು ಹೋಯಿತು ಅವನ ಮನಸ್ಸಿನ ಒಳಗಡೆ ಇರುವಂತ ಕಳವಳ ಭಯ ಆತಂಕ ಎಲ್ಲ ಹೊರಟು ಹೋಗುವುದನ್ನು ನಾವು ನೋಡುತ್ತೇವೆ ನೆಗೆಟಿವ್ ಥಾಟ್ ಗಳು ಎಲ್ಲ ಹೊರಟು ಹೋಗುವುದನ್ನು ನಾವು ನೋಡುತ್ತೇವೆ ಒಂದು ಕ್ಷಣದಲ್ಲಿ ಆಲೋಚನೆ ಮಾಡಿ ನೋಡಿ when the miracle began ಅದ್ಭುತ ಯಾವಾಗ ಆಯಿತು ಯೇಸು ಸ್ವಾಮಿ ಸಮುದ್ರವನ್ನ ಗಾಳಿಯನ್ನ ಸಮಾಧಾನ ಮಾಡಿದಾಗ ಅದ್ಭುತ ಅಲ್ಲ ಪೇತ್ರನು ನೀರಿನ ಮೇಲೆ ನಡೆದಾಗ ಅದ್ಭುತ ಅಲ್ಲ ಪೇತ್ರನು ಇನ್ನು ದೋಣಿಯಲ್ಲಿ ಇರುವಾಗಲೇ ಅದ್ಭುತ ಪ್ರಾರಂಭವಾಗಿದೆ ಹಾಲೆಲೂಯಾ ಪೇತ್ರನು ದೋಣಿಯಲ್ಲಿ ಇರುವಾಗಲೇ ಅದ್ಭುತ ಪ್ರಾರಂಭವಾಗಿದೆ ಯಾಕಂದ್ರೆ ಎರಡು ನಿಮಿಷಗಳ ಹಿಂದೆ ಅಯ್ಯೋ 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 ಅಂತ ಭಯಪಡುವಂತ ಪೇತ್ರ ಸಡನ್ ಆಗಿ ನಾನು ನೀರಿನ ಮೇಲೆ ನಡೀತೀನಿ ಅಂತ ಹೇಳಿ ಜೀವದ ನೀರಿನ ಮೇಲೆ ಜಿಗಿತಾ ಇದ್ದ ಹೌ ಇಟ್ ಇಸ್ ಪಾಸಿಬಲ್ ಯಾವ ನೀರಿಗೆ ನೀನು ಭಯಪಡ್ತಾ ಇದೆಯೋ ಆ ನೀರಿಗೆ ಎದುರಾಗಿ ಸವಾಲಾಗಿ ನಾನು ಹೋಗುತ್ತೇನೆ ಎಂಬುದಾಗಿ ಹೇಳುವಂತ ಧೈರ್ಯ ಪೇತ್ರನಿಗೆ ಎಲ್ಲಿಂದ ಬರ್ತಾ ಇದೆ ಹಿ ಹರ್ಡ್ ದ ವಾಯ್ಸ್ ಆಫ್ ಜೀಸಸ್ ಈ ದಿನ ದೇವರ ಮಾತುಗಳನ್ನು ನೀನು ಕೇಳುವುದಾದರೆ ಅದು ನಿನ್ನ ಒಳಗಡೆ ಚೈತನ್ಯವನ್ನ ದೇವರ ವಾಕ್ಯವು ನಿನ್ನ ಒಳಗಡೆ ಧೈರ್ಯವನ್ನ ತರುವಂತದ್ದಾಗಿದೆ ಪಾಸಿಟಿವ್ ಆಲೋಚನೆಗಳನ್ನು ತರುವಂತದ್ದಾಗಿದೆ ನಾನು ಮುಳುಗಿ ಹೋಗುತ್ತೇನೆ ಎಂಬುದಾಗಿ ನೆನೆಸಿದಂತ ಪೇತ್ರನು ನೀರಿನ ಮೇಲೆ ನಾನು ನಡೆಯುತ್ತೇನೆ ಎಂಬುದಾಗಿ ಹೇಳ್ತಾ ಇದ್ದಾರೆ ಹಿ ಕ್ಯಾನ್ ವಾಕ್ ಆನ್ ದ ವಾಟರ್ಸ್ ಕ್ಷಣ ಕಾಲದಲ್ಲಿ ಅಲ್ಲಿ ಬದಲಾವಣೆ ಉಂಟಾಗುವುದನ್ನು ನಾವು ನೋಡ್ತಾ ಇದ್ದೇವೆ ಹಾಗಾದ್ರೆ ಕರ್ತನಲ್ಲಿ ಪ್ರಿಯವಾದವರೇ ಬದಲಾವಣೆ ಅನ್ನುವಂಥದ್ದು ಎಲ್ಲಿ ಆಗಬೇಕು ಇಲ್ಲಿ ಆಗಬೇಕು ಪೇತ್ರನ ಯಾವಾಗ ಆತನು ನಾವು ಮುಳುಗಿ ಹೋಗುತ್ತೇವೆ ದೇವರಲ್ಲಿದ್ದಾನೆ ದೇವರಿದ್ರೆ ಯಾಕೆ ಆಗಬೇಕಾಗಿತ್ತು ಸ್ವಾಮಿ ನಾವು ಮುಳುಗ್ತಾ ಇದ್ದೇವೆ ಅಂದುಕೊಳ್ಳುವಂತ ಆ ಪೇತ್ರನ ಕ್ಷಣ ಕಾಲದಲ್ಲಿ ಅವನ ಥಿಂಕಿಂಗ್ ಪ್ಯಾಟರ್ನ್ ಚೇಂಜ್ ಆಗುತ್ತೆ ಇಲ್ಲ ನನ್ನ ದೇವರ ಸ್ವರ ನನಗೆ ಕೇಳಿದೆ ಸ್ವಾಮಿ ನೀನೇ ಆಗಿರುವುದಾದ್ರೆ ಅಪ್ಪಣೆ ಕೊಡು ನಾನು ನೀನ ಮೇಲೆ ನಡೆದು ಬರ್ತೇನೆ ಭಯಪಟ್ಟಂತ ಪೇತ್ರನು ಎರಡೆರಡು ಕ್ಷಣಗಳಲ್ಲಿ ತನ್ನ ಮನಸ್ಸು ಸಂಪೂರ್ಣವಾಗಿ ಬದಲಾಗಿದೆ ನೌ ಹಿ ಇಸ್ ಎ ಪಾಸಿಟಿವ್ ಮ್ಯಾನ್ ಹಿ ಸೇಸ್ ನಾನು ಭಯ ಪಡೋದಿಲ್ಲ ಹಿ ಸೇಸ್ ಐ ಕ್ಯಾನ್ ವಾಕ್ ಆನ್ ದ ವಾಟರ್ಸ್ ಪಾಸಿಟಿವ್ ಥಿಂಕಿಂಗ್ ಪಾಸಿಟಿವ್ ಎಕ್ಸ್ಪೀರಿಯನ್ಸ್ ಮಾಡುವುದನ್ನು ನಾವು ನೋಡುತ್ತೇವೆ ಆಗ ಆತನು ಆ ನೀರಿನ ಮೇಲೆ ಜಿಗಿದು ನೀರಿನ ಮೇಲೆ ನಡೆಯುವುದಕ್ಕೆ ಪ್ರಾರಂಭ ಮಾಡಿದ ಹಾಲಲ್ಲಿಯ ಹಾಲಲ್ಲ ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ ಆತನು ನೀರಿನ ಮೇಲೆ ನಡೆಯುವಾಗ ಈ ಉಳಿದಂತ ಶಿಷ್ಯರಿಗೆ ಆಲೋಚನೆ ಆಗಿರ್ಬೋದು ನಾವು ಪೇತ್ರ ಇವನು ಉದ್ವೇಗ ಬಹಳ ಎಮೋಷನಲ್ ಪಾರ್ಟಿ ಇವನು ಇದಕ್ಕಿದಂಗೆ ನೀರಿನ ಮೇಲೆ ನಡೀತೀನಿ ಅಂತ ಮುಳುಗ್ಬಿಟ್ರ ಅಲ್ವಾ ದೇವರು ಅವನನ್ನು ಕರೆದಿದ್ದ ನಮ್ಮನ್ನೇನು ಕರೀಲಿಲ್ವಲ್ಲ ಅದಕ್ಕೆ ನಾವು ಸೇಫ್ ಆಗಿ ಕೂತ್ಬಿಡೋಣಪ್ಪ ರೈಟ್ ದೇ ವರ್ ನಾಟ್ ಏಬಲ್ ಟು ಎಕ್ಸರ್ಸೈಸ್ ದರ್ ಫೇತ್ ಬಟ್ ಹಿಯರ್ ಇಸ್ ಅ ಮ್ಯಾನ್ ಹಿ ಎಕ್ಸರ್ಸೈಸಸ್ ಹಿಸ್ ಫೇತ್ ಆತನು ತನ್ನ ನಂಬಿಕೆಯನ್ನ ಎಕ್ಸರ್ಸೈಸ್ ಮಾಡ್ತಾ ಇದ್ದಾನೆ ಚಲಾಯಿಸ್ತಾ ಇದ್ದಾನೆ ಯಾವಾಗ ನಂಬಿಕೆ ಅನ್ನುವಂಥದ್ದನ್ನ ದೇವರ ಸ್ವರದಲ್ಲಿ ನಂಬಿಕೆಯನ್ನ ದೇವರ ವಾಕ್ಯದಲ್ಲಿ ನಂಬಿಕೆಯನ್ನ ನೀನು ಚಲಾಯಿಸ್ತೀಯೋ ಆಗ ಯು ಕ್ಯಾನ್ ವಾಕ್ ಆನ್ ವಾಟರ್ ಅದು ನಿನ್ನನ್ನು ಮುಳುಗಿಸುವುದಿಲ್ಲ ನೀರಿನ ಮೇಲೆ ನಡೆಯುವಂಥದ್ದು ಅದು ಅದ್ಭುತವಾದಂಥ ವಿಚಾರ ನೀರಿನ ಮೇಲೆ ನಡೀಲಿಕ್ಕೆ ಆಗುವುದಿಲ್ಲ ಯಾಕಂದ್ರೆ ಭೂಮಿಗೆ ಗುರುತ್ವಾಕರ್ಷಣ ಶಕ್ತಿ ಇದೆ ಆ ಗ್ರಾವಿಟೇಷನಲ್ ಪವರ್ ಇದೆ ಆ ಭೂಮಿ ಅವನನ್ನು ಎಳೆದು ಬಿಡುತ್ತದೆ ಒಳಗೆ ಹೋಗಿ ಮುಳುಗೋಗ್ತೇವೆ ನಾವು ನೀರಿನ ಮೇಲೆ ನಡೀಲಿಕ್ಕೆ ಆಗುವುದಿಲ್ಲ ಮುಳುಗ್ತೇವೆ ಬಿಕಾಸ್ ಅರ್ಥ್ ಹ್ಯಾಸ್ ಗಾಟ್ ದ ಗ್ರಾವಿಟೇಷನಲ್ ಪವರ್ ಆ ಭೂಮಿಗೆ ಗುರುತ್ವಾಕರ್ಷಣ ಶಕ್ತಿ ಇದೆ ಏನಾದರೂ ನಾವು ಮೇಲೆ ಹಾಕಿದರೆ ಅದು ಕೆಳಗೆ ಬಿಡುತ್ತದೆ ಆದರೆ ಪೇತ್ರನು ನೀರಿನ ಮೇಲೆ ನಂಬಿಕೆಯಲ್ಲಿ ದೇವರ ವಾಕ್ಯದಲ್ಲಿ ದೇವರ ಸ್ವರದಲ್ಲಿ ನಂಬಿಕೆಯನ್ನಿಟ್ಟು ನಡೆಯುವಾಗ ಅರ್ಥ್ ಲೂಸಸ್ ಇಟ್ಸ್ ಗ್ರಾವಿಟೇಷನಲ್ ಪವರ್ ಭೂಮಿ ತನ್ನ ಗುರುತ್ವಾಕರ್ಷಣ ಶಕ್ತಿಯನ್ನು ಕಳೆದುಕೊಳ್ಳುವುದನ್ನು ನಾವು ನೋಡುತ್ತೇವೆ ನ್ಯಾಚುರಲ್ ಮೇಲೆ ಸೂಪರ್ ನ್ಯಾಚುರಲ್ ಬಂದಾಗ ನ್ಯಾಚುರಲ್ ತನ್ನ ಪವರನ್ನು ಕಳೆದುಕೊಳ್ಳುವಂಥದ್ದಾಗಿದೆ ಸ್ವಾಭಾವಿಕವಾದದ್ದು ತನ್ನ ಶಕ್ತಿಯನ್ನು ಕಳೆದುಕೊಳ್ಳುವಂಥದ್ದಾಗಿದೆ ನಂಬಿಕೆಯ ಮೇಲೆ ಆತನು ಬರುವಾಗ ಆ ಮುಳುಗಿ ಹೋಗುವಂಥ ಆ ಶಕ್ತಿ ಆ ಭೂಮಿಗಿರುವಂತಹ ಗುರುತ್ವಾಕರಣ ಶಕ್ತಿ ಸಸ್ಪೆಂಡ್ ಆಗುವುದನ್ನು ನಾವು ನೋಡ್ತೇವೆ ಆತನು ನೀರಿನ ಮೇಲೆ ನಡೆದು ಕರ್ತನಲ್ಲಿ ಪ್ರಿಯವಾದರೆ ಇನ್ನೂ ನಾನು ಸೂಕ್ಷ್ಮವಾಗಿ ಹೇಳುವುದಾದರೆ ಆತನು ನೀರಿನ ಮೇಲೆ ನಡೆಯಲಿಲ್ಲ ದೇವರ ವಾಕ್ಯದ ಮೇಲೆ ನಡೆದಿದ್ದಾನೆ ಹಾಗಾದರೆ ಅದು ಮುಳುಗಿಸಬಾರದು ಎಂಬುದಾಗಿ ಹೇಳುವಾಗ ನಾನು ನೀನು ವಾಕ್ಯದ ಮೇಲೆ ನಡೆಯಬೇಕು ವಿ ಶುಡ್ ವಾಕ್ ಆನ್ ದ ನಾಟ್ ಆನ್ ದ ವಾಟರ್ಸ್ ಆನ್ ದ ವರ್ಡ್ ಆಫ್ ಗಾಡ್
ಆತನು ದೇವರ ಸ್ವರವನ್ನ ಕೇಳಿ ನೀನೇ ಆಗಿರುವುದಾದರೆ ನೀನೇ ಅಪ್ಪಣೆ ಕೊಡುವುದಾದರೆ ನಿನ್ನ ಅಪ್ಪಣೆಯ ಮೇರೆಗೆ ನಾನು ನಡೆಯುತ್ತೇನೆ ಅಂತ ಹೇಳುವಾಗ ವಾಕ್ಯದ ಮೇಲೆ ಆತನು ನಡೆಯತಾ ಇದ್ದಾನೆ ಯಾವಾಗ ನಂಬಿಕೆಯಲ್ಲಿ ವಾಕ್ಯದಲ್ಲಿ ನಡೆಯುತ್ತೀರೋ ಅದು ಆ ನಂಬಿಕೆ ನಿಮ್ಮನ್ನು ಮುಳುಗಿಸಲಿಕ್ಕೆ ಸಾಧ್ಯತೆ ಇಲ್ಲ ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ ಇಲ್ಲಿ ನಾವು ನೋಡುವಂತ ಪರಿಸ್ಥಿತಿ ಏನಂದ್ರೆ ಯೇಸು ಸ್ವಾಮಿ ಬಂದಿದ ತಕ್ಷಣನೇ ಮಗನು ನನ್ನ ಮಗನು ನಡೆದುಕೊಂಡು ಬರ್ತಾ ಇದ್ದಾನೆ ನೀರಿನ ಮೇಲೆ ಓ ಗಾಳಿಯೇ ಶಾಂತವಾಗು ಅಲೆಗಳು ಶಾಂತವಾಗು ಓಕೆ ಎಲ್ಲವನ್ನ ಶಾಂತ ಮಾಡಿ ಮಗನೇ ನಡ್ಕೊಂಡು ಬಾ ಅಂತ ಯೇಸು ಸ್ವಾಮಿ ಹೇಳಲಿಲ್ಲ ನಡ್ಕೊಂಡು ಬಾ ಅಂತ ಯೇಸು ಸ್ವಾಮಿ ಹೇಳಿದೆ ಎಲ್ಲವನ್ನ ಸ್ಟಾಪ್ ಮಾಡಿ ಯೇಸು ಸ್ವಾಮಿ ಕರೀಲಿಲ್ಲ ದೋಸ್ ಥಿಂಗ್ಸ್ ಫಾರ್ ದೇ ಆ ಬಿರುಗಾಳಿ ಹಾಗೆ ಇದೆ ಆ ದೋಣಿ ಹಾಗೆ ಅಲ್ಲಲ್ಲಿ ಕಲ್ಲಲು ಆಗ್ತಾ ಇದೆ ಅಲೆಗಳು ಹಾಗೆ ಅಪ್ಪಳಿಸ್ತಾ ಇದೆ ಅವುಗಳ ಮಧ್ಯದಲ್ಲಿ ನಾನು ನಡೆಯುತ್ತೇನೆ ಎಂಬುದಾಗಿ ಆತನು ನಡೆಯುತ್ತಾ ಇದ್ದಾನೆ ಪರಿಸ್ಥಿತಿಗಳು ಎನ್ವೈರನ್ಮೆಂಟ್ ಆತನ ಮೇಲೆ ಯಾವ ಎಫೆಕ್ಟ್ ಅನ್ನು ಮಾಡಲಿಕ್ಕೆ ಸಾಧ್ಯವಾಗುತ್ತಾ ಇಲ್ಲ ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ ಪರಿಸ್ಥಿತಿ ಅವನನ್ನ ಹಿಡಿಯಲಿಲ್ಲ ಪರಿಸ್ಥಿತಿ ಆತನನ್ನ ಹಿಡಿಯಲಿಲ್ಲ ಹಾಗಾದರೆ ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ ಹಿ ವಾಕ್ ಆನ್ ವಾಟರ್ಸ್ ಬೈ ಫೇತ್ ವೆನ್ ಯು ವಾಕ್ ಆನ್ ಫೇತ್ ದ ಅರ್ತ್ ಲೂಸಸ್ ಇಟ್ಸ್ ಗ್ರಾವಿಟೇಷನಲ್ ಪವರ್ ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ ಸತ್ತಂತ ಮೀನು ನೀರು ಹರಿತಾ ಇದ್ರೆ ಯಾವ ಕಡೆ ಹೋಗುತ್ತೆ ನೀರು ಯಾವ ಕಡೆ ಹರಿತಾ ಇದ್ದೀನೋ ಆ ಕಡೆ ಅದು ಹಾಗೆಯೇ ಹಾಕೊಂಡು ಹೋಗುತ್ತೆ ತೇಲ್ಕೊಂಡು ಹೋಗುತ್ತದೆ ಯಾಕಂದ್ರೆ ಅದು ಸತ್ತಂತ ಮೀನು ಬದುಕಿರುವಂತ ಮೀನು ನೀರನ್ನು ನೋಡಿ ಹೀಗೆ ಹರಿತಾ ಇದೆ ಎಂಬುದಾಗಿ ಹೇಳುವಾಗ ಎದುರಾಗಿ ಹೋಗುತ್ತೆ ರೈಟ್ ಸೊ ಹಾಗಾದ್ರೆ ದೇವರ ಮಕ್ಕಳಾದಂತ ನಾವುಗಳು ಈ ಲೋಕದಲ್ಲಿರುವಂತಹ ಚಾಲೆಂಜ್ಗಳಿಗೆ ಭಯಪಡಬೇಕಾದಂತ ಅವಶ್ಯಕತೆ ಇಲ್ಲ ಟೇಕ್ ಇಟ್ ಆಸ್ ಅ ಚಾಲೆಂಜ್ ಟೇಕ್ ಇಟ್ ಆಸ್ ಅ ಚಾಲೆಂಜ್ ಅಂಡ್ ಸ್ವಿಮ್ ಅಗೇನ್ಸ್ಟ್ ದಟ್ ಅದಕ್ಕೆ ವಿರುದ್ಧವಾಗಿ ನಾವು ಈ ಜನ ಆಡಬೇಕು ಯಾಕಂದ್ರೆ ನಾವು ನಡೆಯುವಂಥದ್ದು ಆ ನಾವು ನಾವಿಟ್ಟಂತ ನೋಟದ ಮೇಲೆ ಅಲ್ಲ ವಿ ಡೂ ನಾಟ್ ವಾಕ್ ಆನ್ ಸೈಟ್ ಬಟ್ ವಾಕ್ ಆನ್ ಫೇತ್ ನಾವು ನೋಡುವುದರ ಮೇಲೆ ನಂಬಿಕೆ ಇಟ್ಟಿಲ್ಲ ಕಾಣದೇ ಇರುವಂಥದ್ರ ಮೇಲೆ ನಂಬಿಕೆ ಇಟ್ಟಿಲ್ಲ ನಮಗೆ ಕಾಣುವಂಥದ್ರ ಮೇಲೆ ನಂಬಿಕೆ ಇಟ್ಟಿದ್ದೇವೆ ನಮಗೆ ಕಾಣಿಸ್ತಾ ಇದೆ ಹಾಗಾದರೆ ನಂಬಿಕೆ ಎಂಬುದಾಗಿ ಹೇಳುವಾಗ ಕಾಣದೇ ಇರುವಂಥದ್ದನ್ನು ನೋಡುವಂಥದ್ದಾಗಿದೆ ನೋಡುವಂಥದ್ದಾಗಿದೆ ಹೀಗಿರುವಾಗ ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ ದೇವರ ವಾಕ್ಯದಲ್ಲಿ ನಾವು ನೋಡುವ ಹಾಗೆ ಅನೇಕ ವೇಳೆಗಳಲ್ಲಿ ನಮ್ಮ ಜೀವಿತದಲ್ಲಿ ಅನ್ನಿಸ್ತದೆ ಯಾಕೆ ಎಲ್ಲ ಉಲ್ಟ ಹೊಡಿತಾ ಇದೆ ವೈ ಥಿಂಗ್ಸ್ ಆರ್ ಗೋಯಿಂಗ್ ರಾಂಗ್ ಅಲ್ವಾ ಅನೇಕ ವೇಳೆಗಳಲ್ಲಿ ಆಲೋಚನೆ ನಮಗೆ ಬರ್ತದೆ ಆತ್ಮಿಕ ಜೀವಿತದಲ್ಲಿ ವೈ ಥಿಂಗ್ಸ್ ಆರ್ ಗೋಯಿಂಗ್ ರಾಂಗ್ ಇಫ್ ಥಿಂಗ್ಸ್ ಆರ್ ಗೋಯಿಂಗ್ ರಾಂಗ್ ದೇ ಕ್ಯಾನ್ ಗೋ ರೈಟ್ ಆಲ್ಸೋ ಅಲ್ವೇ ಯಾವಾಗ ಎಲ್ಲ ಉಲ್ಟ ಓಡುತ್ತದೋ ಎಲ್ಲ ಉಲ್ಟ ಆಗ್ತದೆ ನಮ್ಮ ಜೀವಿತದಲ್ಲಿ ಅದು ಸೀದಾ ಮಿಕ್ಸ್ ಚಾನ್ಸಸ್ ಇದೆ ನಿನ್ನ ನಂಬಿಕೆಯನ್ನು ದೇವರ ವಾಕ್ಯದಲ್ಲಿ ಇಡುವಾಗ ನಿನ್ನ ನಂಬಿಕೆಯನ್ನು ದೇವರ ವಾಕ್ಯದಲ್ಲಿ ನೀನು ಸ್ಥಿರವಾಗಿ ನಿಂತುಕೊಳ್ಳುವಾಗ ನೀನು ನಂಬಿಕೆಯನ್ನು ಚಲಾಯಿಸುವಾಗ ಕರ್ತನಿಗೆ ಪ್ರಿಯವಾದವರೇ ರಾಂಗ್ ಆಗಿ ಹೋಗುವಂಥದ್ದೆಲ್ಲ ರೈಟ್ ಆಗಿಬಿಡ್ತದೆ ರಾಂಗ್ ಆಗಿ ಹೋಗುವಂಥದ್ದೆಲ್ಲ ರೈಟ್ ಆಗ್ತದೆ ಗುಂಡಿಯಲ್ಲಿ ಬಿದ್ದಂಥ ಯೋಸೆಫನು ಸೆರೆಮನೆಯಲ್ಲಿ ಬಿದ್ದಂಥ ಯೋಸೆಫನು ಅರಮನೆಯಲ್ಲಿ ಆತನು ನಿರ್ವಾತನಾಗಿರ್ತಾನೆ ಹಾಗಾದರೆ ದೇವರು ನಿನ್ನ ಪರೀಕ್ಷೆ ನಿನ್ನ ಒಂದು ನಂಬಿಕೆಯನ್ನು ಆತನು ನೋಡುವಾತನಾಗಿದ್ದಾನೆ ದೇವರ ಮಗನಾಗಿ ದೇವರ ಮಗನಾಗಿ ಎಷ್ಟರ ಮಟ್ಟಿಗೆ ನಿನ್ನ ನಂಬಿಕೆಯನ್ನು ನೀನು ಚಲಾಯಿಸ್ತಾ ಇದ್ದೀ ಎಷ್ಟರ ಮಟ್ಟಿಗೆ ನಿನ್ನ ನಂಬಿಕೆಯನ್ನು ಚಲಾಯಿಸ್ತಾ ಇದ್ದೀ ದೇವರ ವಾಕ್ಯದ ನಂಬಿಕೆ ಇಟ್ಟಿದ್ದೇವ ದೇವರ ನಂಬಿಕೆ ಇಟ್ಟಿದ್ದೇವ ಯೇಸು ಸ್ವಾಮಿ ಹೇಳ್ತಾರೆ ನಾನೇ ಸೊ ನಾವು ನಂಬಿರುವಂಥ ದೇವರು ನಮ್ಮ ಕಷ್ಟಗಳಲ್ಲಿ ಬೆಟ್ಟದಿಂದ ಹಿಡಿದು ಬರುವಂಥ ದೇವರು ನಮ್ಮ ಕಡೆ ಬರುವಂಥ ದೇವರು ಅಂಥ ದೇವರು ಬಿಡುಗಡೆ ಮಾಡುವಂಥ ದೇವರಾಗಿದ್ದಾನೆ ಹೀಗಿರುವಾಗ ನನ್ನ ನಿನ್ನ ನಂಬಿಕೆ ಹೇಗಿದೆ ಕಷ್ಟಗಳು ಬರ್ತವೆ ಶೋಧನೆಗಳು ಬರ್ತವೆ ಬಡತನ ಬರ್ತಾರೆ ಆತನು ಹೇಳ್ತಾನೆ ಮಗನನ್ನೇ ಕೊಟ್ಟ ಮೇಲೆ ಸಮಸ್ತವನ್ನು ಕೊಡದೇ ಇರುವನೆ ನಿನ್ನ ಅಗತ್ಯತೆ ಅದು ಬಹಳ ಬೆಳೆಯುಳ್ಳದು ಅಥವಾ ಮಗನು ಬಹಳ ಬೆಳೆಯುಳ್ಳವು ಮಗನನ್ನು ಕೊಟ್ಟ ಮೇಲೆ ಸಮಸ್ತವನ್ನು ಕೊಡದೇ ಇರುವನೆ ಕೊಡುತ್ತಾನೆ ಎಂಬ ವಿಶ್ವಾಸ ನನ್ನ ನಿನ್ನ ಒಳಗಡೆ ಇರುತ್ತೆ ಆ ವಿಶ್ವಾಸದಲ್ಲಿ ನಾವು ಜೀವಿಸ್ತಾ ವಿಶ್ವಾಸವನ್ನು ದೇವರಲ್ಲಿ ನಾವು ಚಲಾಯಿಸುವಾಗ ವಿ ಕ್ಯಾನ್ ಸಿ ದ ಮಿರಾಕಲ್ ಇನ್ ಅವರ್ ಲೈಫ್ ದೇವರು ಹೇಳ್ತಾನೆ ನನ್ನ ಮಗಳೇ ನನ್ನ ಮಗನೇ ಈಗೋ ನೀನು ಆ ಬೆಟ್ಟಕ್ಕೆ ನುಡಿ ಬೆಟ್ಟವೇ ಕಿತ್ಕೊಂಡು ಹೋಗು ಎಂಬುದಾಗಿ ಆ ಬೆಟ್ಟಕ್ಕೆ ಹೇಳು ಅದು ಕಿತ್ಕೊಂಡು ಹೋಗ್ತದೆ ಎಂಬುದಾಗಿ ದೇವರು ಹೇಳಿದ್ದಾರೆ ಹಾಗಾದರೆ ದೇವರ ಮಕ್ಕಳಾದಂಥ ನಾವು ಪ್ರತಿದಿನ ಪ್ರಾರ್ಥನೆ ಮಾಡಬೇಕು ಪ್ರತಿದಿನ ಆರಾಧನೆ ಮಾಡಬೇಕು ಪ್ರತಿದಿನ ವಾಕ್ಯವನ್ನು ಓದಬೇಕು ಮತ್ತು ನಮ್ಮ ನಂಬಿಕೆಯನ್ನು ಚಲಾಯಿಸಬೇಕು ಕಷ್ಟಗಳು ಬರುವಾಗ ಬೆಟ್ಟಗಳು ನಮ್ಮ ಮುಂದೆ ಇರುವಾಗ ನಾನು ನೀವು ಮಾಡುವಂಥ ಕಾರ್ಯ ಏನಾಗಿದೆ ನಾವೇನು ಮಾಡ್ತೇವೆ ಹೋಗಿ ಪ್ರಾರ್ಥನೆ ಮಾಡ್ತೇವೆ ದೇವರೇ ಈ ಬೆಟ್ಟವನ್ನು ತೆಗೆದುಹಾಕು ಸ್ವಾಮಿ ನನ್ನ ಪರಿಸ್ಥಿತಿಯನ್ನು ಬದಲಾಯಿಸು ಸ್ವಾಮಿ ಈಗೋ ಈ ಥರ ಇದೆ ಸ್ವಾಮಿ ಈ ಥರ ಇದೆ ಈ ಥರ ಇದೆ ಅಯ್ಯೋ ದೇವರೇ ನನಗೆ ಭಯ ಆಗ್ತಾ ಇದೆ
ಇದು ಅಸಾಧ್ಯವಾದದ್ದು, ಈ ಬೆಟ್ಟ ಕಿತ್ತುಕೊಂಡು ಹೋಗುವಂತೆ ಮಾಡು ಸ್ವಾಮಿ ಅಂತ ಪ್ರಾರ್ಥನೆ ಮಾಡ್ತಾರೆ ಅಲ್ವಾ. ಅದೇ ನಾವು ಮಾಡುವಂತ ತಪ್ಪು. ಯೇಸು ಸ್ವಾಮಿ ಹೇಳಿದಾನೆ, ಆ ಬೆಟ್ಟವನ್ನು ನೋಡಿ ನೀನು ಮಣಕಲ್ಲೂರಿ ಪ್ರಾರ್ಥನೆ ಮಾಡುವಂತ ಹೇಳಿಲ್ಲ. ಏನಂತ ಹೇಳಿದಾನೆ, ಆ ಬೆಟ್ಟಕ್ಕೆ ನುಡಿ ಎಂಬುದಾಗಿ ಹೇಳಿದ್ದಾನೆ. ಬೆಟ್ಟವೇ ಕಿತ್ತುಕೊಂಡು ಹೋಗು ಎಂಬುದಾಗಿ ಆಜ್ಞೆ ಮಾಡು ಎಂಬುದಾಗಿ ಹೇಳಿದ್ದಾನೆ, ಪ್ರಾರ್ಥನೆ ಮಾಡುವಂತ ಹೇಳಿದ. ಹಾಗಾದ್ರೆ ಪ್ರಾರ್ಥನೆ ಮಾಡಬೇಕಾ ಬೇಡ? ಪ್ರಾರ್ಥನೆ ಮಾಡಬೇಕು. ಯಾವಾಗ ಮಾಡಬೇಕು? ಸಮಸ್ಯೆ ನಿನಗೆ ಎದುರಾದಾಗ, ಬೆಟ್ಟ ನಿನ್ನ ಮುಂದೆ ಬಂದು ನಿಂತಾಗ ಪ್ರಾರ್ಥನೆ ಮಾಡಬಾರದು. ಪ್ರಾರ್ಥನೆ ಯಾವಾಗ ಮಾಡಬೇಕು ಗೊತ್ತಾ? ಪ್ರತಿದಿನ, ಪ್ರತಿದಿನ ಪ್ರಾರ್ಥನೆ ಪ್ರಾರ್ಥನೆ ಅಲ್ಲಿಂದ ಸ್ಟಾರ್ಟ್ ಆಗಬೇಕು. ಪ್ರಾರ್ಥನೆ 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 ಪ್ರಾರ್ಥನೆ, ವಾಕ್ಯ ಆರಾಧನೆ ಪ್ರಾರ್ಥನೆ. ಗುಡ್ಡ ಬಂದಿದ ತಕ್ಷಣ ಏನಾಗಬೇಕು? ನಿಲ್ಲಿಸಬೇಕು. ಏನಂತ ಹೇಳಬೇಕು? ಗೆಟ್ ಔಟ್ ಇನ್ ದ ನೇಮ್ ಆಫ್ ಜೀಸಸ್. ಬೇಡಿಕೊಳ್ಳುವಂಥದ್ದು ಪ್ರಾರ್ಥನೆ, ಆಸ್ಕಿಂಗ್ ಫೇತ್. ಇದು ಸ್ಪೀಕಿಂಗ್ ಫೇತ್. ಯೇಸು ಸ್ವಾಮಿ ಹೇಳ್ತಾರೆ, ಡೋಂಟ್ ಆಸ್ಕ್, ಯು ಸ್ಪೀಕ್ ಟು ದಟ್ ಮೌಂಟೈನ್. ಆ ಬೆಟ್ಟಕ್ಕೆ ನೀನು ನುಡಿ, ಅದು ಕಿತ್ತುಕೊಂಡು ಹೋಗ್ತದೆ ಎಂಬುದಾಗಿ. ಪ್ರಾರ್ಥನೆ ಮಾಡಬೇಕು ಪ್ರತಿದಿನ. ಆದರೆ ಸಮಸ್ಯೆಗಳು ಅಸಾಧ್ಯವಾದದ್ದು ಬರುವಾಗ ಆಜ್ಞೆ ಮಾಡಬೇಕು. ಯೇಸುವಿನ ನಾಮದಲ್ಲಿ ದೆವ್ವ ಬಿಟ್ಟು, ಯೇಸುವಿನ ನಾಮದಲ್ಲಿ ನನ್ನ ಜೀವದಲ್ಲಿ ಇರುವಂತಹ ಈ ಸಮಸ್ಯೆ ತೊಲಗಿ ಹೋಗು. ಯು ಸ್ಪೀಕ್, ಯುವರ್ ಫೇತ್ ಶುಡ್ ಗ್ರೋ. ಆ ಒಂದು ಒಬ್ಬ ಸ್ತ್ರೀ ಬಂದು ಪ್ರಾರ್ಥನೆ ಮಾಡಿದಳಂತೆ, ದೇವರೇ ನೀನು ಹೇಳಿದೆಯಲ್ಲ ಸಾಸಿವೆ ಕಾಳಷ್ಟು ನಂಬಿಕೆ ಇದ್ರೆ ಬೆಟ್ಟ ಕಿತ್ಕೊಂಡು ಹೋಗುವಂತಂದ್ರೆ ಹೋಗ್ತದೆ ಎಂಬುದಾಗಿ ಹೇಳಿದೆಯಲ್ಲ ಅಂತೇಳಿ 3 ದಿನ ಪ್ರಾರ್ಥನೆ ಮಾಡಿದೆ. ಪ್ರಾರ್ಥನೆ ಮಾಡಿ ಕಣ್ತಿರದ ಮೇಲೆ ಬೆಟ್ಟ ಅಲ್ಲೇ ಇತ್ತಂತೆ. ಆಮೇಲೆ ಆಕೆ ಹೇಳಿದಳಂತೆ, ನನಗೆ ಗೊತ್ತಿತ್ತು ಈ ಬೆಟ್ಟ ಹೋಗೋದಿಲ್ಲ. ಆಲ್ರೆಡಿ ಶಿ ನ್ಯೂ ದಟ್ ಇಟ್ ವಿಲ್ ನಾಟ್ ಮೂವ್. ಇನ್ನು ಪ್ರಾರ್ಥನೆ ಮಾಡಿ ಏನು ಪ್ರಯೋಜನ ಅಲ್ವೇ? ಹಾಗಾದ್ರೆ ದೇವರ ಮಕ್ಕಳಾದಂಥ ನಾವು ಪ್ರಾರ್ಥನೆಯನ್ನು ನಮ್ಮ ಜೀವಿತ, ಪ್ರತಿದಿನ ನಿನ್ನ ಜೀವಿತ, ನಿನ್ನ ಉಸಿರು, ಪ್ರಾರ್ಥನೆಯೇ ನನ್ನ ಜೀವಿತದ ಉಸಿರು ಎಂಬುದಾಗಿ ಹೇಳ್ತೇವೆ, ಹಾಡಾಡ್ತೇವಲ್ವ. ಹಾಗೆ ಎವ್ರಿ ಡೇ ಯು ಹ್ಯಾವ್ ಟು ಪ್ರೇ, ಬಟ್ ವೆನ್ ಪ್ರಾಬ್ಲಮ್ಸ್ ಕಮ್ಸ್ ಯು ಹ್ಯಾವ್ ಟು ಎಕ್ಸರ್ಸೈಸ್ ಯುವರ್ ಫೇತ್. ಹೀಗಿರುವಾಗ ಪೇತ್ರನನ್ನು ಕುರಿತಾಗಿ ನಾವು ಈ ವಾಕ್ಯದಲ್ಲಿ ನೋಡುತ್ತೇವೆ. ಆತನು ಸಮಸ್ಯೆಯಲ್ಲಿದ್ದನು, ನೆಗೆಟಿವ್ ಆಲೋಚನೆ ಅವನಿಗೂ ಸಹ ಬಂತು, ಮುಳುಗಿ ಹೋಗ್ತೇನೆ ಎಂಬ ಭಯ ಅವನಿಗೂ ಸಹ ಇತ್ತು. ಆದರೆ ಕ್ಷಣ ಕಾಲದಲ್ಲಿ ಅವನ ಮನಸ್ಸತ್ವ ಬದಲಾಯಿತು. ಈ ಚೇಂಜ್ ಇಸ್ ಥಿಂಕಿಂಗ್ ಪ್ಯಾಟ್ರನ್. ಹಿ ಸೇಡ್, ನೌ ಐ ಕ್ಯಾನ್ ವಾಕ್ ಆನ್ ವಾಟರ್ಸ್. ಎಕ್ಸರ್ಸೈಸ್ ಯುವರ್ ಫೇತ್. ಕಷ್ಟದಲ್ಲಿರುವಾಗ, ಸಮಸ್ಯೆಗಳಲ್ಲಿರುವಾಗ, ಶೋಧನೆಗಳಲ್ಲಿರುವಾಗ ನೀನು ದೇವರ ಚಿತ್ತದಲ್ಲಿ ಇದ್ದಿ. ಆದರೆ ದೇವರ ವಾಕ್ಯ ಹೇಳುತ್ತದೆ, ನೀತಿವಂತನಿಗೆ ಸಂಭವಿಸುವಂತ ಕಷ್ಟಗಳು ಅನೇಕ, ಆದರೆ ದೇವರು ಅವೆಲ್ಲವುಗಳಿಂದ ಅವನನ್ನ ಬಿಡುಗಡೆ ಮಾಡ್ತಾನೆ. ಹೀಗಿರುವಾಗ ದೇವರು ಒಂದು ದಿನ, ಒಂದು ಸಮಯ ಅನ್ನುವಂಥದ್ದಿದೆ, ಸಮಯ ಅನ್ನುವಂಥದ್ದಿದೆ. ಆ ಸಮಯದಲ್ಲಿ ದೇವರು ತನ್ನ ಕಾರ್ಯಗಳನ್ನು ಮಾಡುವಾಗ ಅದ್ಭುತವಾಗಿ ನಿನ್ನ ಜೀವಿತವನ್ನ, ನಿನ್ನ ಮಕ್ಕಳ ಜೀವಿತವನ್ನ, ನಿನ್ನ ಗಂಡನ ಜೀವಿತವನ್ನ, ನಿನ್ನ ಕುಟುಂಬದ ಆರ್ಥಿಕ ಪರಿಸ್ಥಿತಿಯನ್ನ ದೇವರು ಬದಲಾಯಿಸುತ್ತಿದ್ದಾನೆ. ನಿನ್ನ ರೋಗ ರುಜಿನಗಳಿಂದ ಬಿಡುಗಡೆ ಮಾಡಿ ಯೆಹೋವಾ ರಾಫಾ ನಾನೇ ಎಂಬುದಾಗಿ ದೇವರು ನಿರೂಪಿಸುವ ಆತನಾಗಿದ್ದಾನೆ. ನಾವು ನಂಬಿರುವಂತಹ ದೇವರು ಸರ್ವಶಕ್ತನಾದಂತಹ ದೇವರು. ಆ ದೇವರಲ್ಲಿ ನಮ್ಮ ನಂಬಿಕೆಯನ್ನು ಚಲಾಯಿಸಿ ಆತ್ಮಿಕವಾಗಿ ನಾವು ಜೀವಿಸೋಣ ಮತ್ತು ದೇವರ ಆಶೀರ್ವಾದಗಳನ್ನು ನಾವು ಹೊಂದಿಕೊಳ್ಳೋಣ. ದೇವರ ವಾಕ್ಯಗಳನ್ನು ಆಶೀರ್ವಾದ ಮಾಡಲಿ. ನಮ್ಮ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಹಾಲೆಲೂಯ, ಹಾಲೆಲೂಯ, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು. ಪರಿಶುದ್ಧನು ಮಹೋನ್ನತನು ಆದಂಥ ನಮ್ಮ ಸ್ವರ್ಗೀಯ ತಂದೆಯಾದಂಥ ದೇವರೇ, ಅಪ್ಪ ನಿನ್ನ ನಾಮ ಸ್ತೋತ್ರ. ನಿನ್ನ ವಾಕ್ಯದ ಮೂಲಕ ನಮ್ಮ ಹೃದಯಗಳ ಸಂಗಡ ನೀನು ಮಾತನಾಡಿದ ಕೈ ಸ್ತೋತ್ರ. ನಿನ್ನ ವಾಕ್ಯ ಜೀವಿಸುವಂಥದ್ದು ಸ್ವಾಮಿ, ಮಾತನಾಡುವಂಥ ಕರ್ತನೆ. ಈ ಸಮಯದಲ್ಲಿ ನಮ್ಮ ಹೃದಯಗಳ ಸಂಗಡ ನೀನು ಮಾತನಾಡಿದಕ್ಕಾಗಿ ದೇವರೇ ನಾವು ನಿನ್ನ ಸ್ತೋತ್ರವನ್ನು ಸಲ್ಲಿಸುತ್ತೇವೆ ಸ್ವಾಮಿ. ಯಾವ ಕಾರಣಕ್ಕೂ ನಮ್ಮ ವಿಶ್ವಾಸವನ್ನು ನಾವು ಕಳೆದುಕೊಳ್ಳದೆ, ಲಾರ್ಡ್ ವಿ ಮೇ ನಾಟ್ ಲೂಸ್ ಹೋಪ್ ಇನ್ ಅವರ್ ಲೈಫ್. ನಮ್ಮ ಜೀವಿತದಲ್ಲಿರುವಂತಹ ನಿರೀಕ್ಷೆಯನ್ನು ಕಳೆದುಕೊಳ್ಳದೆ ಕರ್ತನೆ, ನಂಬಿಕೆಯನ್ನು ಹುಟ್ಟಿಸಿದ ಆತನು ಪೂರೈಸುವ ಆತನು ಆಗಿರುವಂತಹ ನಿನ್ನ ಮೇಲೆ ವಿಶ್ವಾಸವಿಟ್ಟು ನಮ್ಮ ಜೀವಿತದಲ್ಲಿ ಸವಾಲುಗಳನ್ನು ಎದುರಿಸಿ ನಿನ್ನ ಮಹಿಮೆಗಾಗಿ ಜೀವಿಸುವಂತೆ ಸಹಾಯ ಮಾಡು ಸ್ವಾಮಿ. ನಮ್ಮ ಹೃದಯ ವಿಳಾಸಗಳನ್ನು ಮಾತನಾಡಿದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ, ಆಮೆನ್. ಹಲ್ಲೆಲೂಯಾ. ಕರ್ತನಲ್ಲಿ ಪ್ರಿಯವಾದವರೇ, ಈ ಸಮಯದಲ್ಲಿ ನಾವು ಒಂದು ಹಾಡನ್ನು ಹಾಡುವಾಗ ದೇವರಿಗೆ ನಮ್ಮ ಕಾಣಿಕೆಯನ್ನು ಸಮರ್ಪಿಸೋಣ. ಎನ್ನಲ್ಲಿ ಉಕ್ಕುತ್ತೆ ಸ್ತೋತ್ರವು ಸ್ವಾಮಿ ಎಂದೆಂದು ನಾ ಹಾಡುವೆ. ಎಲ್ಲರೂ ನಿಮ್ಮ ಕಾಣಿಕೆಗಳನ್ನು ಕೈಗಳಲ್ಲಿ ಇಟ್ಕೊಳ್ಳಿ. ಆ ಕಾಣಿಕೆಗಳನ್ನು ದೇವರಿಗೆ ಪ್ರತಿಷ್ಠೆ ಮಾಡಿ. ನೀವು ತಿರುಗಿ ಸಭೆಗೆ ಬಂದಾಗ ಕಾಣಿಕೆಗಳನ್ನು ಹಾಕಿ. ಸೊ ದೇವರ ವಾಕ್ಯ ಹೇಳುತ್ತದೆ, ದೇವರ ಸನ್ನಿಧಾನದಲ್ಲಿ ಬರುವಾಗ ನಮ್ಮ ಕಾಣಿಕೆಗಳನ್ನು ನಾವು ತೆಗೆದುಕೊಂಡು ಬರಬೇಕು. ಸೊ ಇದು ಕಾಣಿಕೆಯ ಸಮಯ. ಕೊಡಿರಿ ಕೊಡಲ್ಪಡುವುದು ಅನೇಕ ಸಾರಿ ನಾವು ಅಂದುಕೊಳ್ತೇವೆ. ಏನಂತಂದರೆ ಇಂಥ ಪರಿಸ್ಥಿತಿಯಲ್ಲಿ ಕಾಣಿಕೆಗಳನ್ನು ಕೇಳ್ತಾರಲ್ಲ ಅಲ್ವಾ. ಸೊ ಒಂದು ವಿಡಿಯೋ ನಾನು ನೋಡ್ತಾ ಇದ್ದೆ, ಪಾಸ್ಟರ್ಸ್ ಆರ್ ಬೆಗ್ಗರ್ಸ್ ಅಂತ. ಪಾಸ್ಟರ್ಸ್ ಆರ್ ನಾಟ್ ಬೆಗ್ಗರ್ಸ್.
ಓಕೆ ಕಾಣಿಕೆ ಕೊಡಬೇಕು ಬಿತ್ತಿದರೆ ನೀವು ಕೊಯ್ತೀರಿ ಬಿತ್ತದೆ ಇದ್ದರೆ ನೀವು ಕೊಯ್ಯೋದಿಲ್ಲ ಓಕೆ ಒಂದು ವೇಳೆ ದೇವರು ಎಲಿಯನನ್ನು ನಿಮ್ಮ ಬಳಿಯಲ್ಲಿ ಕಳಿಸಿದಾಗ ಚಾರತ್ತ ಎಂಬ ಊರಿಗೆ ಹೋಗುವಲ್ಲಿ ಒಬ್ಬ ವಿಧವೆಯನ್ನು ಸಾಕ್ತಾಳೆ ಆ ವಿಧವೆ ಹತ್ರ ಬರ್ತಾರೆ ಆ ವಿಧವೆ ಹೇಳ್ತಾಳೆ ಏನಂತಂದರೆ ಸ್ವಾಮಿ ನಮಗೆ ಊಟಕ್ಕೆ ಇಲ್ಲ ನಾನು ಸ್ವಲ್ಪ ಹಿಟ್ಟು ಸ್ವಲ್ಪ ಎಣ್ಣೆ ಇದೆ ನಾನು ರೊಟ್ಟಿ ಮಾಡಿ ತಿಂದು ನಾಳೆ ನಾವು ಸಾಯ್ತೇವೆ ನಮಗೇನು ಊಟಕ್ಕಿಲ್ಲ ಆಗ ಎಲಿಯನ್ ಹೇಳ್ತಾನೆ ಮೊದಲು ನೀನು ರೊಟ್ಟಿಯನ್ನು ಮಾಡಿಕೊಂಡು ಬಾ ನನಗೆ ಕೊಡು ಆಮೇಲೆ ನೀನು ನಿನ್ನ ಮಕ್ಕಳು ತಿನ್ನಿ ಎಂಬುದಾಗಿ ಹೇಳ್ತಾನೆ ಆಗ ಆಕೆ ಯೋಚನೆ ಮಾಡ್ತಾಳೆ ನಾ ಇಂಥ ಎಂಥ ಪಾಸ್ಟ್ ನಮ್ಗೆ ಗೊತ್ತಾಗ್ತಾ ಇಲ್ವಲ್ಲ ಇವನೆಂಥ ಪಾದ್ರಿ ಎಂಥ ಪ್ರವಾದಿ ನಾವು ಕಷ್ಟದಲ್ಲಿದ್ದೇವೆ ತಿಂದು ಸಾಯ್ತೇವೆ ನಮ್ಗೆ ಏನು ಇಲ್ಲ ಎಂಬುದಾಗಿ ಹೇಳುವಾಗಲೂ ಕೇಳ್ತಾ ಇದ್ದಾರೆ ಸೊ ಒಂದು ವೇಳೆ ಪ್ರವಾದಿಯಾದಂಥ ಎಲಿಯನನ್ನು ದೇವರು ನಿನ್ನ ಬಳಿಯಲ್ಲಿ ಕಳಿಸುವುದಾದ್ರೆ ನೀನು ಏನು ಮಾಡ್ತೀಯ ಇದನ್ನೇ ನಾವು ಮಾಡ್ತೇವೆ ಅಲ್ವಾ ಇದನ್ನೇ ಹೇಳ್ತೇವೆ ಗೊತ್ತಾಗೋದಿಲ್ವ ನಮ್ಮ ಕಷ್ಟ ಎಷ್ಟಿದೆ ಅಂತ ಅಲ್ವಾ ಆದರೆ ಅದನ್ನು ಹೇಳ್ತಾನೆ ಕೊಡು ಮೊದಲು ನನಗೆ ಮಾಡಿಕೊಡು ಅವು ಆಕೆ ಅದನ್ನು ಮಾಡಿಕೊಟ್ಟ ನಂತರ ಅವರು ಬರಗಾಲ ತೀರಿ ಮಳೆ ಬರುವವರೆಗೂ ಅನೇಕ ದಿನಗಳವರೆಗೂ ಆಕೆ ಮನೆಯವರು ಈತನು ಊಟ ಮಾಡಿದನು ಎಂಬುದಾಗಿ ನಾವು ನೋಡುತ್ತೇವೆ ಸೊ ದೇರ್ ಇಸ್ ಎ ಬ್ಲೆಸ್ಸಿಂಗ್ ಇನ್ ಗಿವಿಂಗ್ ಆದ್ದರಿಂದ ಹೆಚ್ಚಾಗಿ ನಿಮ್ಗೆ ಕೊಡ್ಲಿಕ್ಕೆ ಆಗೋದಿಲ್ಲ 5 ರೂಪಾಯಿ ಕಾಣಿಕೆ ಹಾಕಿ ಪರಿಸ್ಥಿತಿ ಸರಿ ಇಲ್ಲ ಅಂತ ಓಕೆ ನಿಮಗೆ ಕಷ್ಟ ಇದ್ದರೆ ನನಗೆ ಫೋನ್ ಮಾಡಿ ನಾನು ನಿಮಗೆ ರೇಷನ್ ಎಷ್ಟು ಬೇಕು ಅಂತ ತಿಂಗಳಾದಷ್ಟು ನಾನು ಕೊಡಿಸ್ತೇನೆ ಬಟ್ ಲರ್ನ್ ಟು ಗಿವ್ ಟು ಗಾಡ್ ಕೊಡುವಂಥವನು ಯಾವತ್ತು ಆತನು ಎಲ್ಲವನ್ನ ಕಳೆದುಕೊಳ್ಳಲಿಲ್ಲ ಉದ್ಧಾರ ಆಗಿದ್ದಾನೆ ದೇವರಿಗೆ ಕೊಡುವವರು ಅವರು ನಷ್ಟವಾಗುವುದಿಲ್ಲ ಉದ್ಧಾರವಾಗುತ್ತಾರೆ ಹೀಗಿರುವಾಗ ನಾವು ದೇವರಿಗೆ ಕೊಡೋಣ ದೇವರು ಖಂಡಿತವಾಗಿ ನಮ್ಮನ್ನು ಆಶೀರ್ವಾದ ಮಾಡ್ತಾನೆ ಎನ್ನಲ್ಲಿ ಉಕ್ಕುತ್ತೆ ಸ್ತೋತ್ರ ಸ್ವಾಮಿ ಎಲ್ಲೆಂದು ಆಕಾಶ
ಹೆಸರಿನ ಪ್ರಾರ್ಥನೆ ಮಾಡೋಣ. ಪರಿಶುದ್ಧನು ಮಹೋನ್ನತನಾದಂಥ ನಮ್ಮ ಸ್ವರ್ಗೀಯ ತಂದೆಯಾದಂಥ ದೇವರೇ, ಅಪ್ಪ ನಿನ್ನ ನಾಮಕ್ಕೆ ಸ್ತೋತ್ರ ಕರ್ತನೆ. ಸ್ವಾಮಿ ನಿನ್ನ ಸನ್ನಿಧಾನದಲ್ಲಿ ಬಂದು ಕರ್ತನೆ, ನಿನ್ನ ಸ್ವರವನ್ನು ನಾವು ಕೇಳುವಂತೆ ನಿನ್ನ ಆತ್ಮನ ಮೂಲಕವಾಗಿ ನಡೆಸಿದ್ದಕ್ಕಾಗಿ, ನಮ್ಮ ಹೃದಯಗಳ ಸಂಗಡ ನೀನು ಮಾತನಾಡಿದ್ದಕ್ಕಾಗಿ ದೇವರೇ ನಾವು ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಸ್ವಾಮಿ ಮಾತನಾಡುವಂತಹ ದೈವ, ಜೀವಿಸುವಂತಹ ದೈವ, ಅಪ್ಪ ನಿನಗೆ ಸ್ತೋತ್ರ. ಈ ಸಮಯದಲ್ಲಿ ಈ ಆರಾಧನೆ ಉದ್ದಕ್ಕೂ ನಿನ್ನ ಪ್ರಸನ್ನತೆ ನಿಮ್ಮನ್ನು ನಡೆಸಿದ್ದೆ, ಅದಕ್ಕಾಗಿ ದೇವರೇ ನಾವು ನಿನ್ನ ಕೊಂಡಾಡುತ್ತೇವೆ ಕರ್ತನೆ. ಅಪ್ಪ ನಿನಗೆ ಸ್ತೋತ್ರ ಸ್ವಾಮಿ. ತಿರುಗಿ ನಾವೆಲ್ಲರೂ ತಿರುಗಿ ಸೇರಿ ಬರುವವರೆಗೂ ನಿನ್ನ ಆರೈಕೆ ಹಸ್ತದಲ್ಲಿ ನಮ್ಮನ್ನು ಕಾಯ್ದು ಕಾಪಾಡು ಎಂಬ ಪ್ರಾರ್ಥಿಸ್ತಾ ಇದ್ದೇನೆ ಸ್ವಾಮಿ. ನಿನ್ನ ಮಕ್ಕಳು ಈ ವಾರವೆಲ್ಲ ತಮ್ಮ ಜೀವಿತದಲ್ಲಿ ತಮ್ಮ ನಂಬಿಕೆಯನ್ನ ನಿನ್ನಲ್ಲಿ ನಿನ್ನ ವಾಕ್ಯಗಳಲ್ಲಿ ಚಲಾಯಿಸುವಾಗ ಅದ್ಭುತಗಳನ್ನು ಅವರ ಜೀವಿತ ಕುಟುಂಬದಲ್ಲಿ ಮಾಡು ಎಂಬುದ ಪ್ರಾರ್ಥಿಸ್ತಾ ಇದ್ದೇನೆ ಸ್ವಾಮಿ. ವಾಕ್ಯವನ್ನು ಕೇಳುವವರು ಮಾತ್ರವಾಗಿರುತ್ತೆ, ವಾಕ್ಯ ತುಂಬಾ ಚೆನ್ನಾಗಿತ್ತು ಎಂಬುದಾಗಿ ಹೇಳುವವರ ಅವಶ್ಯಕತೆ ನಮಗಿಲ್ಲ ಸ್ವಾಮಿ. ವಾಕ್ಯ ನನ್ನೊಂದಿಗೆ ಮಾತನಾಡಿದೆ, ನನ್ನ ಜೀವಿತದಲ್ಲಿ ನಾನು ದೇವರ ವಾಕ್ಯದಲ್ಲಿ ನನ್ನ ನಂಬಿಕೆಯನ್ನು ಚಲಾಯಿಸ್ತೇನೆ ಅಂತ ಅನ್ನುವಂಥವರ ಅವಶ್ಯಕತೆ ಇದೆ ಸ್ವಾಮಿ. ಆದ್ದರಿಂದ ನಿನ್ನ ಮಕ್ಕಳು ನಿನ್ನ ವಾಕ್ಯದ ಅನುಭವಿಸುವಂತೆ, ತಮ್ಮ ನಂಬಿಕೆಯನ್ನು ನಿನ್ನಲ್ಲಿ ಚಲಾಯಿಸುವಂತೆ ನಿನ್ನ ಆತ್ಮನ ಕೃಪೆಯನ್ನು ಈ ವಾರದಲ್ಲಿ ಅನುಗ್ರಹ ಮಾಡು ಎಂಬುದನ್ನು ಪ್ರಾರ್ಥಿಸ್ತಾ ಇದ್ದೇನೆ ಸ್ವಾಮಿ. ಸಮಸ್ಯೆಗಳು ಬರುವಾಗ ಆ ಬೆಟ್ಟಗಳಿಗೆ ಅಸಾಧ್ಯವಾದದ್ದು ಆ ಬೆಟ್ಟ, ಆ ಬೆಟ್ಟಗಳಿಗೆ ಆಜ್ಞೆ ಮಾಡುವಂತ ನಂಬಿಕೆಯಲ್ಲಿ ಇವರು ಬೆಳೆಯುವಂತೆ ಸಹಾಯ ಮಾಡು. ನಿನ್ನ ಕೃಪೆ ಇವರಿಗೆ ಅನುಗ್ರಹ ಮಾಡು ಎಂಬುದನ್ನು ಪ್ರಾರ್ಥಿಸ್ತಾ ಇದ್ದೇನೆ. ಘನತೆ ಮಾನ ಮೈವೆ ಪ್ರಭಾವಗಳು ನಿನಗೆ ಉಂಟಾಗಲಿ, ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ, ಆಮೆನ್. ವಿಶ್ವಾಸದಿಂದ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿ, ಪರಿಶುದ್ಧಾತ್ಮನ ಅನ್ಯೋನ್ಯ ಸಹವಾಸವು ನಿಮ್ಮೆಲ್ಲರ ಸಂಗಡ ನಿರಂತರವೂ ನೆಲೆಯಾಗಿರಲಿ, ಆಮೆನ್, ಆಮೆನ್. ಪ್ರೈಸ್ ದಿ ಲಾರ್ಡ್, ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ತಿರುಗಿ ನಾವು ಸೇರುವವರೆಗೂ ಪ್ರಾರ್ಥನೆಯಲ್ಲಿ, ಆರಾಧನೆಯಲ್ಲಿ, ವಾಕ್ಯದಲ್ಲಿ, ದೇವರ ಸನ್ನಿಧಾನದಲ್ಲಿ ಸಮಯವನ್ನು ನೀವು ಕಳೆಯಬೇಕೆಂಬುದಾಗಿ ಕೇಳಿಕೊಳ್ಳುತ್ತೇನೆ. ಗಾಡ್ ಬ್ಲೆಸ್ ಯು. ದೇವರ ನಿಮ್ಮನ್ನು ಆಶೀರ್ವಾದ.